ಸರ್ವ ರೀತಿಯಲ್ಲೂ ಕ್ಷಣಗಣನೆಗ ಆರಂಭ ಆಗಿರುವಂತಹ ಅಯೋಧ್ಯೆಯಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯುವಂಥ ವ್ಯವಸ್ಥೆಗಳು ಪ್ರಾರಂಭ ಆಗಿದೆ ಈಗಷ್ಟೇ ಪ್ರಧಾನಮಂತ್ರಿಗಳು ಕೂಡ ದಿಲ್ಲಿಯನ್ನು ಬಿಟ್ಟು ಅಯೋಧ್ಯೆ ಕಡೆಗೆ ಅಂದರೆ ಲಖನೌ ಕಡೆಗೆ ತಮ್ಮ ಪ್ರಯಾಣವನ್ನು ಮಾಡಿದ್ದಾರೆ ಲಕ್ನೋದಿಂದ ಅವರು ಹೆಲಿಕಾಪ್ಟರ್ನಲ್ಲಿ ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಈಗ ಪ್ರಧಾನಮಂತ್ರಿಗಳು ಹೊರಟಿದ್ದಾರೆ ಲಕ್ನೋ ಕಡೆಗೆ ಹತ್ತೊಂಬತ್ತಕ್ಕೆ ಲಕ್ನೋಗೆ ಲ್ಯಾಂಡ್ ಲ್ಯಾಂಡ್ ಆಗ್ತಾರೆ ಅಲ್ಲಿಂದ ಅವರು ಹೆಲಿಕಾಪ್ಟರ್ ಅಲ್ಲಿ ಇಲ್ಲಿಗೆ ಬರ್ತಾರೆ ಮುಂದಿನ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ ಓಕೆ ಆ ಪ್ರಾರಂಭ ಆಗುತ್ತೆ ಅಲ್ಲಿವರೆಗೂ ನಾವೇನು ಮಾಡೋಕ್ಕಾಗಲ್ಲ ಅವರು ಪಾಡ್ಗೋರು ಹೊರಟಿರ್ತಾರೆ ಅವ್ರ ಪಾಡೋರು ವಿಮಾನದಲ್ಲಿ ಬರ್ತಾರೆ ಅಷ್ಟೇ ನಾವೇನು ಮಾಡ್ಲಿಕ್ಕೆ ಬರಲ್ಲ ಅದನ್ನು ಅಲ್ಲೇ ಬಹು ಜನರಿಗೆ ಇದೊಂದು ಅಪನಂಬಿಕೆಯ ವಿಚಾರವಾಗಿತ್ತು ಯಾ ಎರಡು ರೀತಿ ಒಂದು ಇದನ್ನು ಮಾಡ್ತಿದ್ದವ್ರ ಮೇಲೆ ಅಪನಂಬಿಕೆಯನ್ನು ಪಡುವ ಜನ ವಿಪರೀತವಾಗಿದ್ರು ಈ ಚಳವಳಿ ಮಾಡ್ತಾ ಇದ್ದೀವಿ ಅಪನಂಬಿಕೆಗೆ ನಂಬಿಕೆಗಳಿಗೆ ಆಧಾರವಿಲ್ಲ ಅನ್ನೋದು ಅವರ ಹೋಗಿತ್ತು ಹೌದು ಇನ್ನೊಂದು ಕಡೆ ಬಹಳ ವಿಚಿತ್ರವಾಗಿ ಪಾಲ್ಗೊಂಡಿದ್ದವರಿಗೂ ನಂಬಿಕೆ ಇರಲಿಲ್ಲ ಬಹಳ ವಿಚಿತ್ರವಾಗಿದ್ದಂತದ್ದಿದು ನಂಬಿಕೆ ಅಂದ್ರೆ ದೇವ್ರದಲ್ಲ ಅಲ್ಲ ಇದು ಈಡೇರುತ್ತೆ ಆಗೋಗ್ಬಿಡ್ಬೋದು ಯಾರು ನಂಬಿರಲಿಲ್ಲ ಯಾವನು ನಂಬಿರಲಿಲ್ಲ ನಾನು ಇದಕ್ಕೆ ಸಂಬಂಧಪಟ್ಟ ಹಲವಾರು ಚಳವಳಿಗಳನ್ನು ನಾನು ಕವರ್ ಮಾಡಿರೋವಂಥದ್ದು ನಾನು ನಾನು ಎಂಥ ದೃಶ್ಯಗಳನ್ನು ಕೆಲವೆಲ್ಲ ನೋಡಿದ್ದೀನಿ ಅಂತಂದರೆ ಒಮ್ಮೆ ಒಂದು ಈ ಶಿಲಾನ್ಯಾಸ ಇದು ಸರಿ ಇಟ್ಟಿಗೆಗಳ ಇದು ಬಂದಾಗ ಶ್ರೀರಾಮ ಇಟ್ಟಿಗೆಯದು ಯಾತ್ರೆ ಬಂದಾಗ ನಾನು ಗಮನ ನೋಡಿದ್ದೀನಿ ಒಂದು ಕಡೆ ಪ್ರೊಸೆಷನ್ ಹೊರಡತ್ತೆ ಅದು ಒಂದು ನಿರ್ದಿಷ್ಟ ದಿಕ್ಕಿಗೆ ಹೋಗಬೇಕು ಅಂತ ಆಯೋಜಕರು ತೀರ್ಮಾನ ಮಾಡ್ತಾರೆ ಆ ನಿರ್ದಿಷ್ಟ ದಿಕ್ಕಿಗೆ ಹೋಗಬಾರದು ಅಂತ ಅಂದಿನ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ತೀರ್ಮಾನ ಮಾಡ್ತಾರೆ ಹೋಗಬಾರದು ಇದು ಹೋಗಬೇಕು ಅಂತ ತೀರ್ಮಾನ ಇಬ್ಬರ ಮಧ್ಯೆ ನಡೆಯುವಂತಹ ಸಂಘರ್ಷ ಏನಿದೆ ಅದು ಯಾವ ಕ್ಷಣಕಾರಲ್ಲಿ ಗುಂಡೊಡಿಬೇಕು ಆಸ್ಟೇಜ್ ಬರ್ತಾರೆ ಹಾಗ ಅಧಿಕಾರಿ ಮಾಡಿದ ದೃಶ್ಯ ನನ್ ಕಣ್ಣು ಮುಂದೆ ಇನ್ನೂ ಇದೆ ಕಾರಿಂದ ಇಳಿತಾರೆ ಶೂ ಬಿಚ್ಚಬಿಟ್ಟು ಕಾರ್ ಒಳಗೆ ಎಸ್ತು ಸಾಕ್ಷ್ಬಿಟ್ಟು ಅವರೇ ಹೋಗ್ಬಿಟ್ಟು ಆ ಇಟ್ಟಿಗೆ ಇಟ್ಕೊಂಡ್ರಲ್ಲಿ ಲಾರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ರು ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ರು ಬಹಳ ಹಿರಿಯ ಅಧಿಕಾರಿ ಸಾಷ್ಟಾಂಗ ನಮಸ್ಕಾರ ಹಾಕಿ ನಾನೇ ರಾಬ ಭಕ್ತ ನನ್ನ ನಂಬಿಕೆಗಿಂತ ನಿಮ್ಮದು ದೊಡ್ಡದ ನನಗೂ ಆಗಬೇಕು ಅಂತಾನೆ ಆಸೆ ನಡೀರಿ ಆ ಕೆಲಸ ಮುಕ್ಷಣ ಅಂತೇಳಿ ಅವ್ರಿಗೂ ಬೇಕಾದ ಮಾರ್ಗದಲ್ಲಿ ನಾನು ನೋಡಿದ್ದೀರಿ ನಾನು ನೋಡಿಲ್ಲ ಅಂತಲ್ಲ ಆ ಆ ನಂತರದಲ್ಲಿ ನಡೆದಂಥ ತೊಂಬತ್ತರಲ್ಲಿ ನಡೆದಿದ್ದು ತೊಂಬತ್ತೆರಡರಲ್ಲಾಗಿದ್ದು ಅದಾದ ನಂತರದಲ್ಲಿ ತೊಂಬತ್ತಾರರಲ್ಲಿ ಬಾಬ್ರಿ ಮಸೀದಿ ಅಥವಾ ಧ್ವಂಸ ಆದಾಗ ನಾನು ಅದನ್ನು ಅದನ್ನು ಹೊಡೆದಾಕಿದಾಗ ಇದಾದಾಗ ಕರ್ಸೇಬೇಕು ಅಲ್ಲಿಗೆ ಹೋಗಿದ್ದಾಗ ನಡೆದಂಥ ಇಲ್ಲಿಯ ರಿಪರ್ಕಷನ್ಗಳೇನು ಈ ರಾಜ್ಯದಲ್ಲಿ ಆಗಿದ್ದಂಥವು ಬೆಂಗಳೂರನ್ನು ನಾನು ತುಂಬ ಬಿಕಾಸ್ ಐ ವಾಸ್ ಇಟ್ ಇದ್ದೆ ಹಾಗಾಗಿ ನನಗೂ ಒಂದಷ್ಟು ಕುತೂಹಲ ಇತ್ತು ಇದು ಯಾಕಂದರೆ ಈ ಅದನ್ನು ಎಳಿತಾ ಇದ್ದಿದ್ದ ರೀತಿ ನೋಡಿದ್ರೆ ಮತ್ತು ನಾವು ನ್ಯಾಯಾಲಯದ ವ್ಯಾಪ್ತಿಯಿಂದ ಹೊರಕ್ಕೆ ಬಂದು ತೀರ್ಮಾನ ಮಾಡಬಾರ್ದು ತೀರ್ಮಾನಕ್ಕೆ ಬಂದಾಗಿದ್ದೇನು ಇವ್ರು ಬರ್ಲಿ ಸಾರ್ ಬಿಜೆಪಿಯವರು ಫಸ್ಟ್ ಮಾಡ್ತಾರೆ ನೋಡಿ ಅಂತ ಜನ ಅನ್ಕತ್ತಿದ್ರು ಹಂಗಾಗಲಿಲ್ವೇ ಹೌದು ಇವ್ರು ನಮ್ಗೆ ಹೇಳೋರು ವಹಿ ಬನೇಗ ವಹಿ ಬನ್ನೇಗ ಅಂತ ಅನ್ನೋರು ಇವರು ಯಾವ ವಹಿನೂ ಇಲ್ಲ ಬನೇಗಾನೂ ಇಲ್ಲ ಇವ್ರು ಅಧಿಕಾರಕ್ಕೆ ಬಂದಾಗ ಏನೂ ಆಗಲಿಲ್ಲ ಹಾಗಾಗಿ ಜನಕ್ಕೂ ಡೌಟ್ ಬಂದುಬಿಡ್ತು ಓ ಇದು ಕೋರ್ಟಲ್ಲಿ ಯಾವತ್ತಾಗುತ್ತೋ ಏನಂತ ಬಟ್ ಅಂತಿಮವಾಗಿ ಅನ್ನಿಸ್ತಾ ಇದೆ ಆ ಮಾರ್ಗವೇ ಸರಿ ಆಯಿತು ಕಾದಿದ್ದೇ ಸರಿ ತಾಳ್ಮೆಯ ಪ್ರದರ್ಶನವೇ ಸರಿ ಹೋಯಿತು ಬಿಕಾಸ್ ಪ್ರಪಂಚಕ್ಕೂ ಒಂದು ದೃ ಒಂದು ಸಂದೇಶ ಇತ್ತು ಅದೇಂದರೆ ತಾಳ್ಮೆಯಿಂದ ಕಾಯ್ದು ನ್ಯಾಯ ಧರ್ಮಯುತ ಮಾರ್ಗದಲ್ಲೇ ನಾವು ನಂಬಿರುವ ವ್ಯವಸ್ಥೆಗಳ ಮೂಲಕವೇ ಇದನ್ನು ಬಗೆಹರಿಸಿದ್ದೀವಿ ಅನ್ನೋದು ಬಹುಶಃ ನಾವು ಇದನ್ನು ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ತಂದು ಟೇಕ್ ಓವರ್ ಮಾಡಿ ಆ ಪ್ರಾಪರ್ಟಿನ ಅಂತ ತೊಗೊಂಡು ವಿಚ್ ವಾಸ್ ಪಾಸಿಬಲ್ ದಿ ರೆವಿನ್ಯೂ ಆ್ಯಕ್ಟಲ್ಲಿ ಇಟ್ ವಾಸ್ ನಾಟ್ ಡಿಫಿಕಲ್ಟ್ ತರ್ಬೋದಾಗಿತ್ತು ಅದನ್ನು ಮಾಡಿಬಿಟ್ಟಿದ್ದೀರಿ ಅದಕ್ಕೆ ಯಾವ ದೃಷ್ಟಿಕೋನ ಬರ್ತಿತ್ತೋ ನಮ್ಗೆ ಗೊತ್ತಿಲ್ಲ ಹೇಳೋಣ ಇವತ್ತು ಹಿಂಗಾಗಿದೆ ಲೆಟ್ ಸಿ ನೀವು ನಂಬಿರಲಿಲ್ಲ ಅಂತ ಹೇಳಿದ್ರಿ ಅಯ್ಯೋ ಯಾಕಂದರೆ ಆಗತ್ತೆ ಅಂತ ನಮಗೂ ಅನಿಸಿರಲಿಲ್ಲ ಇದು ಅಂತ ಈಗೇನು ಅನಿಸುತ್ತೆ ಲಕ್ಷಾಂತರ ಜನರ ಆ ಒಂದು ಹೋರಾಟ ಇವತ್ತು ಫಲ ಕೊಟ್ಟಾಗ ತುಂಬ ಇಮೋಷ್ನಲ್ಲಾಗಿ ಇವತ್ತು ಇದಾಗ್ತಾ ಇದೆ ಒಂದು ಐ ಕೆನಾಟ್ ಎಕ್ಸ್ಪ್ರೆಸ್ ಇಟ್ ಕಾರಣ ಏನು ಅಂತ ಹೇಳಿದ್ರೆ ಈ ಶಿಲಾಪೂಜೆ ನಡಿಬೇಕಾದಂಥ ಸಂದರ್ಭದಲ್ಲಿ ಎಂಬತ್ತೊಂಬತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಶಿಲಾಪೂಜೆ ನಡೆದಿದ್ದು ಆ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಇದ್ರ ಬಗ್ಗೆ ಅಷ್ಟೊಂದು ಜನಕ್ಕೆ ಗೊತ್ತೇ ಇರಲಿಲ್ಲ ನಾನು ನಿಮಗೊಂದು ಉದಾಹರಣೆ ಕೊಡ್ತೀನಿ ನಾನು ದಮ್ಲೂರಲ್ಲಿ ವಾಸ ಆಗಿದ್ದೆ ದಮ್ಲೂರಲ್ಲಿ ಒಂದು ಆಂಜನೇಯ ಬ್ರಿಕ್ಸ್ ವರ್ಕ್ ಅಂತ ತುಂಬಾ ಫೇಮಸ್ ಆವಾಗ ಅವರು ಬ್ರಿಕ್ ಇದರಲ್ಲಿ ನಾವು ಶಿಲಾಪೂಜೆಯನ್ನು ಮೊದಲು ಅವ್ರ ಹತ್ರ ಹೋಗಿ ನಿಮ್ಮ ಫ್ಯಾಕ್ಟ್ರಿ ಇದರಿಂದ ಒಂದು ನಮಗೊಂದು ಶಿಲೆ ಬೇಕು ಪೂಜೆ ಮಾಡೋದಕ್ಕೆ ಅಂತ ಕೇಳಬೇಕು ಅಂತ ಹೋಗಿದ್ವಿ ರಾಮಯ್ಯ ರೆಡ್ಡಿ ಅಂತ ಅವರು ಹೋದ ವರ್ಷನೆ ತೀರ್ಕೊಂಡ್ರು ಅವರು ಏನು ದೇವಸ್ಥಾನ ಕಟ್ಟಬೇಕಾ ಎಷ್ಟು ನೋಡಬೇಕು ಎಷ್ಟು ನೋಡಬೇಕು ಅಯೋಧ್ಯೆ ಕಳಿಸ್ಬೇಕಾ ನಾನೇ ಕಳಿಸ್ಬಿಡ್ತೀನಿ ಅಂದರೆ ವ್ಯಾಪಾರ ವ್ಯಾಪಾರ ಅಂದರೆ ಅವ್ರು ದುಡ್ಡಿಗಲ್ಲ ಇದರಲ್ಲೇ ಅವರು ಯಾಕಂದ್ರೆ ಆಂಜನೇಯ ಪರಮ ಭಕ್ತರು ಅವರು ಅಂದರೆ ಈ ರೀತಿ ಒಂದು ಆಂದೋಲನ ನಡೀತಾ ಇದೆ ಇಲ್ಲೊಂದು ಐನೂರು ವರ್ಷದಿಂದ ಹೋರಾಟ ನಡೀತಾ ಇದೆ ಒಂದು ಬಾಬ್ರಿ ಕಟ್ಟಡ ಅನ್ನೋದಿದೆ ಅದನ್ನು ಒಡೆದು ಮಂದಿರ ಕಟ್ಟಬೇಕು ಈ ಯಾವ ಕಲ್ಪನೆ ದಕ್ಷಿಣ ಭಾರತದಲ್ಲಂತೂ ಯಾರಿಗೂ ಇರಲಿಲ್ಲ ಆವಾಗ ಭಾಳ ಸಣ್ಣ ಮಟ್ಟದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಇದು ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಇಟ್ ವಾಸ್ ಸಮಥಿಂಗ್ ಇಂಪಾಸಿಬಲ್ ಅನ್ನೋ ಲೆಕ್ಕದಲ್ಲೇ ನಾವು ಚುನಾವಣೆಯಲ್ಲಿ ಯಾವ ರೀತಿ ಬಿಜೆಪಿ ಸೋಲ್ತಾ ಇತ್ತು ಅವಾಗ ಜೀತೆಂಗೆ ಜೀತೆಂಗೆ ಆಗ್ಲೇ ಬಾರಿ ಅಲ್ಲಲ್ಲ ಹೇಳಿದ್ ನಾನು ಅದೇ ರೀತಿ ಮಾಡಿ ಸೂಚಿತು ಅದೇ 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 ರೀತಿ ಇದು ಒಂದು ಅಂತ ತಿಳ್ಕೊಂಡು ನಾವು ಹೋರಾಟದಲ್ಲಿ ಭಾಗಿಯಾಗಿದ್ವಿ ನಿಮಗೆ ಎರಡನೇ ಪದ ಬಹಳ ಇಷ್ಟ ಆಗಿರ್ಬೋದು ಆಶ್ಚರ್ಯ ಆಗ್ಬೋದು ಅದು ನಂಗೆ ಗೊತ್ತು ಅಂತ ವ್ಯಕ್ತಿಗಳು ಪಾಪ ಈಗಲೂ ಇದಾರೆ ನೋಡ್ತಾ ಇರ್ತೀವಿ ಕಂಡು ಕಂಡಿದ ಕಡೆ ಎಲ್ಲ ಅವ್ರನ್ನ ನಿಲ್ಲಿಸೋದು ಸ್ವಲ್ಪ ಅಲ್ಲ ಹೊರಗೆ ಬಂದು ಘೋಷಣೆ ಕೂಗ್ತಾ ಇದ್ವಿ ಜೀತಂಗೆ ಜೀತಂಗೆ ಅಗ್ಲೇ ಬಾರ ಜೀತಂಗೆ ಅಂತ ಸಿಟಿ ರಾಮಂದಿರನು ಅದೇ ರೀತಿ ಒಂದು ಸಿಟಿ ರವಿ ಆ ಕರ ಸೇವಕರ ಇದರಲ್ಲಿ ಕೆಲಸ ಮಾಡಿದವರು ಉಂಟು ಮತ್ತು ಆ ಸಂಪರ್ಕದಲ್ಲಿ ಒಂದಷ್ಟು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು ಉಂಟು ಮಾನ್ಯ ಮಂತ್ರಿಗಳಾಗಿ ಈಗ ಇದ್ದಾರೆ ಓಕೆ ನೀವು ಮಂತ್ರಿಗಳಾಗಿ ಇವತ್ತು ಇರುವುದಕ್ಕೂ ರಾಮನ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಚಳವಳಿಯಲ್ಲಿ ಭಾಗಿಯಾಗಿದ್ದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಖಂಡಿತವಾಗೂ ಸಂಬಂಧ ಇದೆ ಚಳುವಳಿಗಳು ನಾಯಕತ್ವವನ್ನು ಬೆಳೆಸ್ತವೆ ಬಹುಶಃ ಈ ಚಳುವಳಿ ನಡೀದೇ ಇದ್ದರೆ ನಾನು ರಾಜಕೀಯಕ್ಕೆ ಬರ್ತಿದ್ದದ್ದೇ ಒಂದು ಸಂಶಯ ರಾಜಕೀಯಕ್ಕೆ ಬರ್ತಿದ್ನೋ ಇಲ್ವೋ ಬಂದಿದ್ದರೂ ಕೂಡ ನಮ್ಮ ಮನೆ ಮತ್ತು ನಮ್ಮ ಊರಿನ ವಾತಾವರಣ ಅದು ಭಾಜಪಾದ ಪರವಾಗಿರಲಿಲ್ಲ ಯಾಕೆಂದರೆ ನಮ್ಮ ಮನೆಯ ಮೊದಲನೇ ಬಿ ಜೆ ಪಿ ಕಾರ್ಯಕರ್ತ ನಾನು ಸದಸ್ಯ ಕಾರ್ಯಕರ್ತ ನಮ್ಮೂರಿನ ಮೊದಲ ಕಾರ್ಯಕರ್ತ ನಾನು ಹಾಗಿದ್ದಾಗ ನಮ್ಮ ಸುತ್ತ ಇದ್ದ ವಾತಾವರಣ ಕಾಂಗ್ರೆಸ್ಸು ಮತ್ತು ಜನತಾ ಪರಿವಾರ ಬಿಟ್ಟರೆ ಅಲ್ಪ ಸ್ವಲ್ಪ ಕಮ್ಯುನಿಸ್ಟ್ ಪಾರ್ಟಿ ದಲಿತ ಸಂಘರ್ಷ ಸಮಿತಿ ರೈತ ಸಂಘ ಇದನ್ನು ಹೊರತುಪಡಿಸಿ ಬಿ ಜೆ ಪಿ ಅನ್ನುವಂಥ ಯಾವುದೇ ವಾತಾವರಣ ನಮ್ಮ ಊರಿನಲ್ಲೂ ಇರಲಿಲ್ಲ ನಮ್ಮ ಸುತ್ತಮುತ್ತಲೂ ಕೂಡ ಇರಲಿಲ್ಲ ಹಾಗಾಗಿ ರಾಜಕೀಯಕ್ಕೆ ಬರ್ತಿದ್ದಿದ್ದೇ ಅನುಮಾನಾಸ್ಪದ ಅಕಸ್ಮಾತ್ ಬಂದಿದ್ದರೂ ಬಿ ಜೆ ಪಿಗೆ ಬರ್ತಿದ್ದೆ ಅನ್ನೋದು ಅನ್ನುವಂಥ ವಾತಾವರಣ ಇರಲಿಲ್ಲ ಹಾಗಾಗಿ ನಾನು ರಾಜಕೀಯಕ್ಕೆ ಬರಲಿಕ್ಕೆ ಅದ್ವಾನಿಯವರ ರಥಯಾತ್ರೆ ಅದಕ್ಕೆ ಮುಂಚೆ ನಡೆದಂಥ ಶಿಲಾಪೂಜನ ರಾಮಜ್ಯೋತಿ ರಥಯಾತ್ರೆ ಇವೆಲ್ಲವೂ ಕೂಡ ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡೋದು ನಾವು ಬಂದಿದ್ದು ವಿಚಾರದ ಹುಚ್ಚಿನಿಂದ ಅದು ಇಲ್ಲಿಯವರೆಗೂ ತಗೊಂಡು ಬಂದು ನಿಲ್ಲಿಸಿದೆ ಬಹುಶಃ ರಾಮ ಮಂದಿರ ಚಳುವಳಿ ಒಂದು ದೊಡ್ಡ ರಾಜಕೀಯ ಪರಿವರ್ತನೆಗೂ ಕಾರಣ ಆಗಿದೆ ರಾಮ್ ಭೂಮಿ ವಿಚಾರ ಇವಾಗ ಉಪಾಧ್ಯಾಯ ಹೇಳ್ತಿದ್ರು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಹೆಚ್ಚಿನ ಭಾಗ ದಕ್ಷಿಣ ಭಾರತದಲ್ಲಿ ಇದರ ಆವೇಶ ಆವೇಗ ಅಷ್ಟೊಂದು ಇರಲಿ ಉತ್ತರ ಭಾರತಕ್ಕೆ ಹೋಲಿಕೆ ಮಾಡೋದೇ ಆದರೆ ಆ ದಿನಗಳಲ್ಲಿ ನಿಂತಿತ್ತು ಹಾಗಿದ್ದಾಗ ನಿಮ್ಮಂಥ ಯುವಕರುಗಳನ್ನ ಯಾಕೆ ಎಳ್ಕೊಂಬಂತು ಈ ಶಿಲಾಪೂಜಿನ ಕಾರ್ಯಕ್ರಮಕ್ಕೆ ನಾನು ಆಗಲೂ ನೋಡಿದ್ದೆ ನಾನು ಹೇಳ್ತಾ ಇದ್ದೀನಿ ನಾನು ಮೈಸೂರಿನಲ್ಲಿ ದೊಡ್ಡ ದೊಡ್ಡ ಮೆರವಣಿಗೆಗಳನ್ನೆಲ್ಲ ನೋಡಿರೋನು ಆ ಸಂದರ್ಭದಲ್ಲಿ ಈ ಶಿಲಾಪೂಜಿನ ಇದರ ಕಾರ್ಯಕ್ರಮಗಳಲ್ಲಿ ಒಂದೇ ನೋಡಿದ್ದೀನಿ ನನ್ನ ನೋಡಿದೀನಿ ಕೆಲವೆಲ್ಲ ಎಲ್ಲ ಯುವಕರೇನೆ ಯಾಕೆ ಬಂದ್ರು ಯುವಕರು ಆ ದಿನಗಳಲ್ಲಿ ಆ ದಿನಗಳಲ್ಲಿ ಈ ರೀತಿಯಾದಂತ ಇರಲಿಲ್ಲ ಈ ಈ ತೀವ್ರ ಸೈದ್ಧಾಂತಿಕ ಸಂಘರ್ಷವಾಗಿ ರೈಟ್ ಆ್ಯಂಡ್ ಲೆಫ್ಟ್ ಅಂತ ಲೆಫ್ಟ್ ಇತ್ತು ಅಷ್ಟೇ ರೈಟ್ ಇರಲಿಲ್ಲ ಹಾಗೆಲ್ಲ ಯಾಕೆ ಬಂದ್ರು ಯುವಕರು ಅಲ್ಲ ಒಂದು ನೋಡಿ ಭಾವನೆ ಇರಲಿಲ್ವಾ ಭಾವನೆ ಇತ್ತು ಭಾವನೆಯನ್ನು ಸಂಘಟಿಸುವ ಜನ ಇರಲಿಲ್ಲ ರೂಪ ಭಾವನೆಗೆ ನೇತೃತ್ವ ಕೂಡ ಜನ ಇರಲಿಲ್ಲ ರಾಮ ರಾಮ ಅನ್ನುವಂಥದ್ದು ರಾಮನನ್ನು ಯಾರೂ ಪರಿಚಯ ಮಾಡಿಸಬೇಕಾದ ಅವಶ್ಯಕತೆ ಇರಲಿಲ್ಲ ರಾಮ ತನ್ನದೇ ರೂಪದಲ್ಲಿ ಮನ ಮನೆಗಳಲ್ಲಿ ಅವನು ಪರಿಚಿತ ಆಗಿ ಆಗಿಬಿಟ್ಟಿದ್ದ ರಾಮ ರಾಮ ಗೊತ್ತಿಲ್ಲ ಒಂದೊಂದು ಊರಿನಲ್ಲಿ ಹತ್ತಾರು ಹೆಸರುಗಳು ರಾಮನ ಹೆಸರುಗಳ ಇದ್ದಾವೆ ಅದನ್ನ ಪ್ರತಿ ಊರಿನಲ್ಲೂ ರಾಮನ ಮಂದಿರ ಹನುಮನ ಮಂದಿರ ಈ ಮಂದಿರಗಳಿದ್ದಾವೆ ರಾಮಾಯಣ ಎಲ್ರಿಗೂ ಗೊತ್ತು ಹೀಗಿದ್ದಾಗ ರಾಮನನ್ನು ಯಾರೂ ಪರಿಚಯಿಸಿದ್ದಲ್ಲ ಆದರೆ ಈ ದೇವಸ್ಥಾನ ಜನ್ಮಭೂಮಿ ಮುಕ್ತಿಯ ಆಂದೋಲನವನ್ನು ಪರಿಚಯಿಸಬೇಕಾಯಿತು ಹೀಗೆ ಇದೆ ಅನ್ನುವಂಥದ್ರೆ ಅರಿವು ಭಾಳ ಜನರಿಗೆ ಇರಲಿಲ್ಲ ಆದರೆ ಅರಿವು ಮೂಡಿಸುವಂಥ ಕೆಲಸ ನಡೀತು ಭೂಮಿ ಹದ ಇದ್ದಾಗ ಬಿತ್ತನೆ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತಾರಲ್ಲ ನಾವು ರಾಮಾಯಣ ಸೀರಿಯಲ್ ಕೊಟ್ಟಂತ ರಮಾನಂದ್ ಸಾಗರ್ ಅವರಿಗೆ ಧನ್ಯವಾದ ಹೇಳಬೇಕು ಅವರು ಭೂಮಿ ಹದ ಮಾಡುವ ಕೆಲಸವನ್ನ ಈ ಆಂದೋಲನಕ್ಕೆ ಸಂಬಂಧ ಇಲ್ಲದೆ ಮಾಡಿದ್ರು ಒಂದು ಮನೆ ಮನೆಗಳಲ್ಲಿ ರಾಮನ ದರ್ಶನದಲ್ಲಿ ಇದ್ದವರು ಅವರಿಗೆ ಅರಿವಿಲ್ಲದಂತೆ ನಿಮಗೆ ಸಹಾಯ ಮಾಡಿದರು ಅಂತೀರೋ ನಾನು ಆ ಅದನ್ನ ಆ ರೀತಿ ಹೇಳಲ್ಲ ಆದ್ರೆ ಒಂದು ಭಾವನೆ ಅವತ್ತೇನೋ ರಾಮ ಜನ್ಮಭೂಮಿ ಚಳವಳಿಯ ಬಗ್ಗೆ ಯೋಚನೆ ಮಾಡಿ ಯಾರೂ ಮಾಡಿದ್ದಾರೆ ಅಂತಿಲ್ಲ ನಾವು ಊರಲ್ಲಿ ಒಬ್ಬರು ಇಬ್ಬರು ಮನೇಲಿ ಟಿ ಇರ್ತಿತ್ತು ಅದು ನಾವೆಲ್ಲ ಆಲ್ದೂರಿಗೆ ಬಂದು ಟಿ ನೋಡ್ತಿದ್ವಿ ಆದರೆ ಆಲ್ದೂರಿಗೆ ಬಂದು ಟಿ ವಿ ನೋಡಬೇಕಾದ್ರೆ ನಮ್ಮೂರಲ್ಲಿ ಟಿ ವಿನೇ ಇರಲಿಲ್ಲ ಆಲ್ದೂರಲ್ಲಿ ಬಂದು ಟಿ ವಿ ನೋಡಬೇಕಾದ್ರೆ ಬೇಗ ಬಂದರೆ ಟಿ ವಿ ಭತ್ರದಲ್ಲಿ ಜಾಗ ಸಿಕ್ತಿತ್ತು ಇಲ್ಲದೆ ಇದ್ದರೆ ಬಾಗಿಲ ಹತ್ರ ಆಚೆಗೆ ಇಣಿಕಿ ನೋಡಬೇಕಿತ್ತು ಕಿಟಕಿನಲ್ಲಿ ಇಣಕ್ಕೆ ನೋಡಬೇಕಿತ್ತು ಅದು ಇಡೀ ದೇಶದಲ್ಲಿ ಒಂದು ರಾಮನ ವ್ಯಕ್ತಿತ್ವವನ್ನು ಮತ್ತೆ ಪ್ರಕಟೀಕರಣಗೊಳಿಸುವಂಥ ಕೆಲಸವನ್ನು ಅದು ಮಾಡಿತ್ತು ಅದರ ಜೊತೆ ಜೊತೆಗೆ ಎಂಬತ್ತೈದರಲ್ಲಿ ತಾಲಾಕೋಲೋ ಬೀಗ ತೆಗೀರಿ ಅಂತಕ್ಕಂಥ ಒಂದು ಮೂಮೆಂಟ್ ನಡೀತು ರಾಜೀವ್ ಗಾಂಧಿ ಶಾಬಾನು ಪ್ರಕರಣದಲ್ಲಿ ಒಂದು ತಪ್ಪು ಮಾಡಿಬಿಟ್ಟಿದ್ರು ಸುಪ್ರೀಂ ಕೋರ್ಟ್ ತೀರ್ಪನ್ನೇ ತಿರುಚಿ ಒಂದು ಕಡೆ ನಿಂತುಬಿಟ್ಟಿದ್ರು ಮತೀಯ ಭಾವನೆಯನ್ನು ಓಲೈಸೋದಕ್ಕೆ ಅದೇ ಸಂದರ್ಭಕ್ಕೆ ಫೈಜಾಬಾದ್ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಒಂದು ತೀರ್ಪು ಕೊಡ್ತು ಆ ತೀರ್ಪು ಕೊಟ್ಟ ತಕ್ಷಣ ಭಾಳ ಜನ ಅವರಿಗೆ ಒತ್ತಡ ಹಾಕಿದರು ನೀವು ಎರಡೂ ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ ಇದನ್ನು ಮಾಡಿ ಅಂಥೇಳಿ ಆಗ ಅವರಲ್ಲಿ ಬೀಗ ತರೆಯುವಂಥ ಆದೇಶವನ್ನು ಕೊಟ್ಟರಲ್ಲ ಅಲ್ಲಿಂದ ಮತ್ತದಕ್ಕೊಂದು ವ್ಯಾಪಕತೆ ಸಿಕ್ತು ಒಂದು ಒಂದು ತೀರ್ವತ ವ್ಯಾಪಕತೆ ಸಿಕ್ತು ಆ ವ್ಯಾಪಕತೆ ಸಿಕ್ತು ಇದರ ನೇತೃತ್ವವನ್ನು ಕಾಂಗ್ರೆಸ್ಸೇ ವಹಿಸುವಂಥ ಅವಕಾಶವನ್ನು ಹಲವಾರು ಬಾರಿ ದೇವರು ಸೃಷ್ಟಿ ಮಾಡಿ ಕೊಟ್ಟಿದ್ದ ಆದರೆ ಗಾಂಧಿ ತಿಲಕರ ನಂತರದ ಕಾಂಗ್ರೆಸ್ ನೇತೃತ್ವ ಸರ್ದಾರ್ ವಲ್ಲಭಾಯ್ ಪಟೇಲರನ್ನು ಹೊರತುಪಡಿಸಿದರೆ ಮೆಕಾಲೆ ಮತ್ತು ಮಾರ್ಕ್ಸ್ ಮಾನಸಿಕತೆಯಿಂದ ಹೊರಗೆ ಬರಲಿಲ್ಲ ಅವರು ತಮ್ಮ ತಮ್ಮದೆಲ್ಲವನ್ನೂ ಕೂಡ ಗಾಂಧಿ ಮತ್ತು ತಿಲಕ್ ಮಾನಸಿಕತೆಯಿಂದ ವರ್ಧಾರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಮಾನಸಿಕತೆಯಿಂದ ಇವರು ಮೆಕಾಲೆ ಮತ್ತು ಮಾರ್ಕ್ಸ್ ಮಾನಸಿಕತೆಗೆ ತಮ್ಮನ್ನು ತಾವು ಒಪ್ಪಿಸ್ಕೊಂಡ್ಬಿಟ್ಟಿದ್ದರು ಹಾಗಾಗಿ ತನಗೆ ಸಿಕ್ಕಿದ ನೇತೃತ್ವ ಕೊಡೋದಕ್ಕೆ ಮತ್ತು ಸುಲಭವಾಗಿ ಬಗೆಹರಿಸೋಕ್ಕೆ ಸಿಕ್ಕಿದಂಥ ಎಲ್ಲ ಅವಕಾಶಗಳನ್ನ ಹಾಳು ಮಾಡಿದ್ರು ಹಾಳು ಮಾಡಿದ್ರ ಪರಿಣಾಮ ಒಂದು ಹೊಸ ಚಳುವಳಿ ರೂಪ ಆ ಚಳುವಳಿಯಿಂದ ನನ್ನಂತ ಸಾವಿರಾರು ಜನ ಬೆಳಕಿಗೆ ಬರೋಕೆ ಸಾಧ್ಯ ಆಯಿತು ಕರೆಕ್ಟ್ ಯಾವಾಗಲೂ ಅಷ್ಟೇ ಒಂದು ಒಳ್ಳೆ ಕಾರ್ಯ ಆಗಬೇಕಾದ್ರೆ ರೋಡು ತುಂಬ ಚೆನ್ನಾಗಿ ಕೊಟ್ಬಿಟ್ರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗತ್ತಂತೆ ತುಂಬ ಒಳ್ಳೆ ರೋಡ್ ಕೊಟ್ರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ ಡಿವಿಯೇಷನ್ ಪ್ರತಿರೋಧ ಅನ್ನೋದು ಇರಲೇಬೇಕು ಪ್ರತಿರೋಧ ಅನ್ನೋದು ಇಲ್ಲದಿದ್ದರೆ ಇನ್ನೊಂದು ಹೊಸ ಚಿಂತನೆ ಆಲೋಚನೆ ಸಿದ್ಧಾಂತ ಅಥವಾ ವ್ಯವಸ್ಥೆಗಳು ರೂಪುಗೊಳ್ಳೋಕ್ಕೆ ಸಾಧ್ಯವೇ ಇರಲ್ಲ ನಿಜ ಹುಟ್ಕೋಬೇಕದು ಹಾಗಾಗಿ ನಿಮ್ಗೆ ಆ ಪ್ರತಿರೋಧ ಇದ್ದಿದ್ದೇ ನಿಮಗೆ ವರವಾಯಿತು ಇನ್ಯಾರಿಗೋ ದೀರ್ಘ ರಾಜಕಾರಣದಲ್ಲಿ ಶಾಪವಾಗಿರ್ಬೋದು ಅದು ನಿಮಗೂ ವರವಾಯಿತು ಇಟ್ಸ್ ಓಕೆ ಆಲ್ ರೈಟ್ ಮಾನ್ಯ ಸಿಟಿ ರವಿ ಅವರು ನಿಮ್ಮ ಅನುಭವಗಳನ್ನು ನೀವು ಹಂಚ್ಕೋಬೇಕು ಇನ್ನೂ ಅನ್ನೋದಾದರೆ ನನ್ನ ಜೊತೆ ಉಳ್ಕೋಬೇಕಾಗಿ ಬರುತ್ತೆ ಬಟ್ ನಾನೊಂದು ವಿರಾಮಕ್ಕೆ ಹೋಗ್ಬೇಕು ಬಟ್ ಬಂದ ಕೂಡಲೇ ನಾನು ವಾಮನಾಚಾರ್ಯರನ್ನ ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ ಭಾರತೀಯ ಜನತಾ ಪಕ್ಷ ಅಥವಾ ಆರ್ ಎಸ್ ಎಸ್ ಅಥವಾ ಸಂಘಟಿತ ವಿ ಎಚ್ ಪಿ ಡ್ಯಾಶ್ ಡ್ಯಾಶ್ ಎಲ್ಲ ಸಂಘಟನೆಗಳು ಮಾಡಿದ್ದ ಆಂದೋಲನಕ್ಕಿಂತ ಇದನ್ನು ವಿರೋಧಿಸುತ್ತಿದ್ದಾರೆ ಓಲೈಕೆ ರಾಜಕಾರಣದ ಕಡೆಗೆ ಇವರು ಕೈ ಹಾಕುತ್ತಿದ್ದಾರೆ ಅನ್ನೋ ಭಾವನೆಯನ್ನು ಸೃಷ್ಟಿ ಮಾಡಿಕೊಂಡ ಅಂದಿನ ನಭೂತೋ ನ ಭವಿಷ್ಯತೆಯನ್ನೋ ಟೈಪ್ ಇದ್ದಂತಹ ಕಾಂಗ್ರೆಸ್ ಪಕ್ಷದ ನಡವಳಿಕೆ ಅವರಿಗೆ ಮುಳುವಾಯಿತೋ ಅಥವಾ ಈ ಚಳವಳಿಗೆ ಸಹಾಯ ಆಯಿತೋ ಅಥವಾ ಚಳವಳಿಯೇ ಆ ವ್ಯಾಪಕತೆಯನ್ನು ಪಡ್ಕೋತ ನನಗೆ ಗೊತ್ತಿಲ್ಲ ಓಕೆ ಬಿಕಾಸ್ ಜನರಿಗೆ ಅನ್ಸಕ್ಕೆ ಸ್ಟಾರ್ಟ್ ಏನು ಅಂತಂದರೆ ಒಂದು ಕಡೆಯಿಂದ ಹೇಳ್ಕೊಂಬಂದರು ಇನ್ನೊಂದು ಕಡೆಯಿಂದ ಇದಕ್ಕೆ ಬೇಕು ಅಂತ ಕಡ್ಡಿ ಆಗ್ತಿದ್ದಾರೆ ಅಂತ ಅನ್ನಿಸ್ತು ಜನಕ್ಕೆ ಜನಕ್ಕೂ ಆ ಭಾವನೆ ಬಂದುಬಿಡ್ತು ಇದ್ದರೆ ಈ ಪರಿಪ್ರಮಾಣದಲ್ಲಿ ಹಳ್ಳಿಗಳನ್ನು ಅದು ತಲುಪ್ತಾ ಇರಲಿಲ್ಲ ನನ್ನ ಪ್ರಕಾರದಲ್ಲಿ ತಲುಪ್ತಾ ಇರಲಿಲ್ಲ ಯಾವ ಕಾರಣಕ್ಕೂ ತಲುಪ್ತ ಬಿ ಜೆ ಪಿಯವರು ಇನ್ನೂರು ವರ್ಷ ಕಷ್ಟಪಟ್ಟಿದ್ರು ಈ ರೀತಿ ಸಂಘಟನೆ ಕಟ್ಟೋಕ್ಕಾಗ್ತಿರಲಿಲ್ಲ ನನ್ನ ಪ್ರಕಾರ ಇನ್ನೂ ತುಂಬ ಟೈಮ್ ತೊಗೊಳೋದು ಎರಡನೇದು ಆಗಲೇ ನಾನು ಹೇಳ್ದಂಗೆ ಹಿಂದೆ ಒಂದು ಸರಿ ಹೇಳ್ದಂಗೆ ಅದಕ್ಕೊಂದು ಅಮ ಅಮೋಘವಾದಂತಹ ವೈಡರ್ ಸೋಷಿಯಲ್ ಬೇಸನ್ನು ಕೊಡ್ತು ಅನ್ಬಿಲೀವಬಲ್ ಸೋಷಿಯಲ್ ಬೇಸ್ ಸೃಷ್ಟಿ ಮಾಡ್ತು ಅಂದರೆ ಪಕ್ಷ ಸಂಘಟನೆ ಪಕ್ಷಕ್ಕೆ ಎಲ್ಲ ಥರದ ಜನ ಒಳಕತ್ತಂದಾಕೋದಕ್ಕೊಂದು ಬೇಸ್ ಸಿಕ್ ಅದನ್ನು ಅವ್ರು ಬಳಸ್ಕೊಂಡ್ರು ಎಕ್ಸ್ಪ್ಯಾಂಡ್ ಮಾಡಿದ್ರು ಅಭಿವೃದ್ಧಿ ಪಡಿಸ್ಕೊಂಡ್ರು ರಿಪೇರಿ ಮಾಡ್ಕೊಂಡ್ರು ಟೈಟ್ ಮಾಡಿಕೊಂಡ್ರು ಎಲ್ಲ ನಿಜ ಇರ್ಬೋದು ಬಟ್ ಸಿಕ್ತು ರಾಮನ ಹೆಸರಿನಲ್ಲಿ ಆ ಕುರಿತಂತೆ ಅವರು ಮಾತಾಡ್ತಾರೆ ಪ್ಲಸ್ ಸಿ ಟಿ ರವಿ ಡು ಯು ಹ್ಯಾವ್ ಟೈಮ್ ಶೋರ್ ಕರ್ನಾಟಕದಿಂದ ರಾಜಕಾರಣಿಗಳ ಪಾಲ್ಗೊಳ್ಳುವಿಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲ ಇವತ್ತು ಯಾವುದೇ ರಾಜಕಾರಣಿ ಆಬ್ವಿಯಸ್ಲಿ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಂದ ಕರೆದಿದ್ರೆ ಹೋಗೋರು ಯಾರು ಯಾರು ಹೋಗ್ತಿರಲಿಲ್ಲ ಮೋಸ್ಟ್ಲಿ ಗೊತ್ತಿಲ್ಲ ಹೇಳಕ್ಕೆ ಬರಲ್ಲ ಈಗ ಹೋಗ್ತಿದ್ರು ಏನೋ ನನಗೆ ಐಡಿಯಾ ಇಲ್ಲ ಈಗ ಏನೇ ಕರೆದಿರೋದು ಇಲ್ಲಿಂದ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಇಸ್ಕಾನ್ನ ಮಧುಪಂಡಿತ ದಾಸ್ ಶೃಂಗೇರಿ ಮಠದ ವಿದುಶೇಖರ ಭಾರತೀ ಸ್ವಾಮೀಜಿಗಳು ಸ್ವಾಮಿಗಳು ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಆಗಲೇ ತಲುಪಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಆದಿಚ್ಯಗಿರಿ ಮಠದ ನಿರ್ಮಲಾನಂದ ಶ್ರೀಗಳು ಈಗ ಅವರು ತಲುಪಿದ್ದಾರೆ ಸುತ್ತೂರು ಮಠದ ಶ್ರೀಗಳು ಇವರಿಗೆ ಅಲ್ಲಿ ಆಹ್ವಾನ ಬಂದಿದೆ ಬಿಕಾಸ್ ಕರೋನಾ ಹಿನ್ನೆಲೆಯಲ್ಲಿ ಆಹ್ವಾನ ಇತರ ಪಟ್ಟಿಗಳನ್ನೆಲ್ಲ ಕಡಿಮೆ ಮಾಡಿ ಚಿಕ್ಕ ಚಿಕ್ಕದು ಮಾಡಿಕೊಂಡು ಒಂದಷ್ಟು ಜನನ ಕರೆದು ಇಟ್ಕೊಳ್ಳೋಣ ಅಂತ ನೂರ ಎಪ್ಪತ್ತೈದು ಜನರಿಗೆ ಮಾತ್ರ ಇನ್ವಿಟೇಷನ್ ಮಾಡಿದ್ದಾರೆ ಅವರೆಲ್ಲ ಹೋಗಿದ್ದಾರೆ ನಿರ್ಮಲಾನಂದ ಶ್ರೀಗಳು ಮತ್ತು ಮಾದಾರ ಚೆನ್ನಯ್ಯ ಶ್ರೀಗಳು ಇಬ್ಬರು ಅಭಿಪ್ರಾಯಗಳನ್ನ ರಾಮಚಂದ್ರ ಪ್ರಭು ಈ ಜಗತ್ತಿನ ಬೆಳಕು ಇದ್ದಾಗ ಶ್ರೀರಾಮಚಂದ್ರ ಹುಟ್ಟಿದ ಆ ಜಾಗದಲ್ಲಿ ಆ ರಾಮ ಜನ್ಮಭೂಮಿಯಲ್ಲಿಯೇ ರಾಮನಿಗೊಂದು ದೇಗುಲ ನಿರ್ಮಾಣವನ್ನ ಅವನ ಆಶೀರ್ವಾದದಿಂದನೇ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಧರ್ಮ ಅಂದ್ರೆ ಹೇಗಿರುತ್ತೆಂದ್ರೆ ಶ್ರೀರಾಮಚಂದ್ರನ ಬದುಕನ್ನ ನೋಡಿದ್ರೆ ಅದು ಧರ್ಮದ ವ್ಯಾಖ್ಯಾನ ಜಗತ್ತಿಗೆ ಧರ್ಮದ ಬೆಳಕಾಗಿ ಹುಟ್ಟಿದಂತ ಶ್ರೀರಾಮಚಂದ್ರನ ನೆಲದಲ್ಲಿ ನಾವು ಬಂದದ್ದು ಬಹಳಷ್ಟು ಸಂತೋಷ ಇದೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಡೆಯುವಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮ ರಾಮ ಮಂದಿರ ನಿರ್ಮಾಣದ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಆಹ್ವಾನಿಸಿರುವುದಕ್ಕೆ ತುಂಬಾ ಸಂತೋಷ ಆಗಿದೆ ಸಮಸ್ತ ಭಾರತೀಯರ ಭಾವನೆಗಳ ಪ್ರತೀಕವಾಗಿರುವಂತಹ ಮಂದಿರದ ಒಂದು ಶಂಕುಸ್ಥಾಪನೆ ಸಮಾರಂಭ ಅದರಲ್ಲಿ ಸಾಕ್ಷೀಕರಿಸೋದಕ್ಕೆ ನಮಗೂ ರೈಟ್ ನಮ್ಮ ರಾಜ್ಯದಿಂದ ಇಬ್ಬರು ಅಲ್ಲಿ ತಲುಪಿರುವ ವಿವರ ನಮಗೆ ಗೊತ್ತು ಉಳಿದವ್ರದ್ದು ಕತೆ ಏನು ಮಾಡಿದ್ದಾರೆ ನಮಗೇನು ಐಡಿಯಾ ಇಲ್ಲ ಆಲ್ರೆಡಿ ತಲುಪಿದ್ದವ್ರು ಕಾಣಿಸ್ತಾ ಇಲ್ಲ ತಲುಪಿದ್ದವ್ರು ಕಾಣಿಸ್ತಿದ್ದಾರೆ ನಮಗೆ ಇಬ್ರು ಓಕೆ ಲೈಟ್ ಮಿ ಗೌ ಸ್ಟ್ರೈಟ್ ಕ್ವಿಕ್ ಆಗಿ ರಾಮನಾಚಾರ್ಯ ರಾಮನಾಚಾರ್ಯ ಅವರದ್ದು ಸೊ ಪ್ರತಿರೋಧ ಈ ಚಳವಳಿಗೆ ಹೆಚ್ಚು ಶಕ್ತಿಯನ್ನು ಕೊಡ್ತು ಪರ್ಟಿಕ್ಯುಲರ್ಲಿ ಅವತ್ತು ಇದ್ದವರು ಇದನ್ನ ಕೇವಲವಾಗಿ ನೋಡೋ ಅಥವಾ ಇದೊಂದು ಸಣ್ಣದ ಯಾವ್ದೋ ಮಾಡ್ಕೊಂಡು ಓಡಾಡ್ತಿದ್ದಾರೆ ಇವರುಗಳು ಓಡಿಕೊಂಡೋಗ್ಲಿ ಬಿಡು ಭಜನೆ ಮಾಡ್ಕೊಂಡೋಗ್ಲಿ ಬಿಡು ಅಂತೋದ್ರಿಂದನೂ ಅದರಿಂದ ಆಯಿತು ಅಂತ ಅನ್ಸತ್ತೋ ಅಥವಾ ಸಂಘಟನೆಯೇ ಅದಕ್ಕೆ ಗಟ್ಟಿಯಾಗಿ ನಿಂತು ಬಿಡ್ತು ಅನಿಸುತ್ತೋ ಅದಕ್ಕೊಂದು ಸಾಂಸ್ಥಿಕ ರೂಪ ಸಿಕ್ಕಿದ ಮೇಲೆ ಎಲ್ಲವೂ ಇದೆ ಇದರಲ್ಲಿ ಮೊದಲನೇದು ಭಾರತೀಯರ ಮನಸ್ಸಿನಲ್ಲಿ ಎಲ್ಲ ವಿ ವಿವಿಧ ಕ್ಲಾಸ್ಗಳು ಅವ್ರ ಮನಸ್ಸಿನಲ್ಲಿ ಒಂದಿದೆ ಏನು ಅಂದರೆ ಶ್ರೀರಾಮ ಈ ದೇಶದ ಎಲ್ಲರ ಮನಸ್ಸಿನ ದೇವರು ಎಲ್ಲ ಊರುಗಳಲ್ಲಿ ರಾಮನ ದೇವಸ್ಥಾನ ಇದೆ ಅವನು ಹುಟ್ಟಿದಲ್ಲೇನೇ ಒಂದು ಭವ್ಯವಾದಂಥ ರಾವ ದೇವಸ್ಥಾನ ಇಲ್ಲ ಅಯೋಧ್ಯೆ ಅಲ್ಲಿ ಹುಟ್ಟಿದ್ನೋ ಬಿಟ್ಟಿದ್ನೋ ಅನ್ನೋದು ಬೇರೆ ವಿಷಯ ಬಟ್ ಜನರ ನಂಬಿಕೆ ಹಾಗಿದೆ ಎರಡು ಮೂರು ನಾಲ್ಕು ಸಾವಿರ ವರ್ಷಗಳಿಂದ ರಾಮ ಅಲ್ಲಿ ಹುಟ್ಟಿದ ಅಂದ ಅಲ್ಲೇ ಒಂದು ಒಳ್ಳೆ ಟೆಂಪಲ್ ನಂಬಿಕೆಗಳು ಸಾಮಾನ್ಯವಾಗಿ ಗಟ್ಟಿ ಆಗೋದು ಯಾವಾಗ ಅಂದರೆ ಇಂದಿನಿಂದ ಮುಂದಕ್ಕೆ ನಮ್ಮ ತಲೆಮಾರುಗಳನ್ನು ನಾವು ನೆನಪಿಸ್ಕೊಳ್ಳೋದು ಸುಲಭ ಕಂಪ್ಯೂಟ್ರಲ್ಲಿ ರೆಕಾರ್ಡ್ ಮಾಡಿ ಇಟ್ಟುಬಿಡ್ತೀವಿ ನಮ್ಮ ಅಪ್ಪ ಯಾರು ತಾತ ಯಾರು ನಮ್ಮ ತಾತ ರೆಕಾರ್ಡ್ ಮಾಡಿ ಇಪ್ಪತ್ತನೇ ತಲೆಮಾರು ಬೇಕಾದ್ರೂ ಕೊಡ್ತೀವಿ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಈಗ ನಾವು ಹಿಂದೆ ಕೈ ತಲೆ ಮಾರು ಹೋಗೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ನೆಟ್ಟಿಗೆ ಹೌದು ಆದರೆ ಹತ್ರ ಸಾವಿರ ಸಾವಿರ ವರ್ಷಗಳಿಂದ ಒಂದೇ ನಂಬಿಕೆ ದೃಢವಾಗಿ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಪಾಸಾನ ಆಗಿರೋದೇ ಬಲ ಜಾಸ್ತಿ ಹೌದು ಅದು ಅತ್ಯಂತ ದೊಡ್ಡ ಬಲ ಬಲೇ ಪುಸ್ತಕಗಳಿರಲಿಲ್ಲ ಅಷ್ಟೊಂದೇನು ಎಲ್ಲೂ ಶಿಲಾ ವಿಷಯಗಳಲ್ಲಾಗಲಿ ಇದರಲ್ಲಾಗಲಿ ಇರಲಿಲ್ಲ ಜನರಿಂದ ಜನರಿಗೆ ಬಂದಂಥ ಕಥೆಗಳು ಪುರಾಣಗಳು ಅನಿಸಿಕೆಗಳು ಇವುಗಳ ಹಾಡುಗಳು ಗ್ರಾಮೀಣವಾದಂಥ ಎಷ್ಟೊಂದು ಕಲೆಗಳಲ್ಲಿ ರಾಮ ಇದ್ದದ್ದು ಇಲ್ಲಷ್ಟೇ ಅಲ್ಲ ಜಾವ ಸುಮಾತ್ರಾ ಕಾಂಬೋಡಿಯಾದವರೆಗೂ ಅಂದರೆ ಯಾವುದು ಆಗಿನ ಕಾಲದ ಭಾರತೀಯ ಸಂಸ್ಕೃತಿಯ ವಿಸ್ತಾರ ಆಗಿತ್ತೋ ಅಲ್ಲಿ ಎಲ್ಲರವರೆಗೂ ರಾಮ ಅನ್ನೋದು ಎಲ್ಲ ಕಡೆ ನೋಡಿದ್ರೆ ರಾಮ ಇಸ್ ಅ ಗ್ರೇಟ್ ಟ್ರಾವೆಲರ್ ರಾಮ ಇಸ್ ಅ ಗ್ರೇಟ್ ಟ್ರಾವೆಲರ್ ಈಸ್ ದೇರ್ ನೀವು ಇಡೀ ಭಾರತ ದೇಶದಲ್ಲಿ ಯಾವುದೇ ಊರಿಗೆ ಹೋಗಿ ಕೇಳಿ ಅವ್ರು ಹೇಳ್ತಾರೆ ಹನುಮಂತ ಬಂದೋಗಿದ್ದ ಅಥವಾ ರಾಮ ಬಂದೋಗಿದ್ದ ಅಥವಾ ಇದು ಹೆಸರಿನಲ್ಲಿ ಎಂಥ ಗ್ರೇಟ್ ಅಂತ ಅಲ್ಲಿ ಹೋಗಿದ್ದ ಅಂತಲ್ಲ ಜನರಿಗೆ ಹಂಗೆ ಅನಿಸಿದೆಯಲ್ಲ ನಮ್ಮ ಊರಿಗೆ ಬಂದಿದ್ದ ಅಂತ ಈ ಥರದ ಒಂದು ಸಾಂಸ್ಕೃತಿಕ ಏಕತೆಯನ್ನು ನಿರ್ಮಾಣ ಮಾಡಿದಂಥ ರಾಮನಿಗೆ ಅಯೋಧ್ಯಾದಲ್ಲೇ ಒಂದು ದೇವಸ್ಥಾನ ಇಲ್ಲ ಮತ್ತು ಅದು ನಮ್ಮ ತಪ್ಪಿನಿಂದ ಆಗಿದ್ದು ಅಂತ ಜನರಿಗೆ ಅನಿಸಿದೆ ಅಂದರೆ ನಾವು ರಕ್ಷಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಆವಾಗ ಭಾರತದ ಮೇಲೆ ಮತ್ತು ಇಲ್ಲಿಯ ಸಂಸ್ಕೃತಿ ಮೇಲೆ ಆದಂಥ ದಾಳಿಗಳು ಅಸಂಖ್ಯ ಆಗಿದ್ದು ಹಾಗೆ ನೋಡಿದರೆ ಜಗತ್ತಿನಲ್ಲಿ ಅತ್ಯಂತ ಅಂದರೆ ಕೆಲವೇ ಕೆಲವು ದುರ್ದೈವಿ ಸಮಾಜಗಳಿದ್ದರೆ ಆ ದೃಷ್ಟಿಯಿಂದ ನಮ್ಮ ಸಮಾಜನೂ ಒಂದು ಭಾರತೀಯ ಸಮಾಜ ಇಷ್ಟು ಹೊಡೆತ ತಿಂದಿದೆ ಇಷ್ಟು ಜನ ಸತ್ತಿದ್ದಾರೆ ಒಬ್ಬ ಗೋರಿ ಮೊಹಮ್ಮದ್ ಬಂದರೆ ಅಥವಾ ಇನ್ನೊಬ್ನಾವ ಬಂದರೆ ಒಂದೂವರೆ ಲಕ್ಷ ಜನ ಎರಡು ಲಕ್ಷ ಜನ ಸಾಯಿಸಿದರು ಒಂದು ಕುತುಬ್ ಮಿನಾರ್ ಕಟ್ಟಬೇಕಾದ್ರೆ ಕುತುಬುದ್ದೀನ ಐಬೇಕು ಎಷ್ಟೋ ಲಕ್ಷ ಜನರನ್ನು ಸಾಯಿಸಿ ಅವರು ರುಂಡುಗಳನ್ನು ಅಲ್ಲಿ ಹಾಕ್ಸಿದ್ದ ಅಂತ ಹೇಳಿಕೆಗಳಿವೆ ಕೆಲವು ರುಂಡುಗಳು ಸಿಕ್ಕಿವೆ ಅಂದರೆ ಇಷ್ಟೊಂದು ಹೊಡೆತ ತಿಂದು 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 ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಒಂದು ದೇಶವಾಗಿ ಎದ್ದು ನಿಲ್ತಿರುವಂಥ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಆದಂಥ ಗಾಯ ಇದೆಯಲ್ಲ ಅದು ದಟ್ ವಾಸ್ ದ ಬಿಗ್ಗೆಸ್ಟ್ ಡ್ರೈವ್ ನಂಬರ್ ಒನ್ ಎಸ್ ದಟ್ ವಾಸ್ ದ ಬಿಗ್ಗೆಸ್ಟ್ ಡ್ರೈವ್ ಅದರ ನಂತರ ಏನಾಯಿತು ಅಂದರೆ ಒಂದು ಸಲ ನಾವು ಹೋಗಬೇಕು ಅಂತ ಶುರುವಾದಾಗ ನೀವು ಹೇಳಿದ ನಾ ಒಪ್ತೇನೆ ಏನು ಅಂದರೆ ಪ್ರತಿರೋಧ ಇದ್ದಾಗ್ಲೇ ಒಂದು ಶಕ್ತಿ ಅನ್ನೋದು ಅಂದರೆ ನಾವು ವ್ಯಾಯಾಮ ಮಾಡಬೇಕಾದರೂ ಕೂಡ ಗೋಡೆಯನ್ನು ಒತ್ತಿ ಹಿಡಿದು ಹಿಡಿದು ವ್ಯಾಯಾಮ ಮಾಡ್ತಿರ್ತೇವೆ ಆವಾಗಲೇ ನಮ್ಮ ಶಕ್ತಿ ಅನ್ನೋದು ಪ್ರತಿರೋಧ ಇದ್ರೇ ಬೆಳೀತಾ ಹೋಗೋದು ಆಗ ನಡೀತಾ ಇದ್ದಾಗ ಮಾತುಕತೆಯಲ್ಲಿ ನಾನು ಹೇಳ್ತಿದ್ದೆ ನದಿ ಹರಿತಾ ಇರತ್ತೆ ನದಿಯ ಲಾಭವನ್ನು ಪಡ್ಕೋಬೇಕು ನನ್ನ ರೈತನ ಹೊಲಕ್ಕೆ ಅದನ್ನು ನಾಲೆ ಕಟ್ಟಬೇಕು ಹೌದು ಇಲ್ಲಿದ್ರೆ ಸಾಧ್ಯ ಚಾನಲ್ ಆಗಬೇಕು ಚಾನಲ್ ಬಿ ಜೆ ಪಿ ಮತ್ತು ಅದರ ಸಂಘಟಿತ ಇನ್ನು ಉಳಿದ ಇತರೆ ಸಂಘಟನೆಗಳು ಯಾವ್ದ್ ದೇ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ದಟ್ ಚಾನಲ್ ರೋಟ್ ವಾಸ್ ಆಲ್ರೆಡಿ ಇವ್ರು ಬಂದದನ್ನ ಸೃಷ್ಟಿ ಮಾಡುದಿಲ್ಲ ಮಾಡಿಲ್ಲ ಯಾರು ಹೇಳಕ್ ಬರಬೇಡಿ ಅದ್ ಇತ್ತು ಇತ್ತು ನದಿ ಸಮುದ್ರದ ರೀತಿಲಿ ತನ್ನ ಪಡೆದು ತಾನ ಇತ್ತಕೊಂದು ಚಾನಲ್ ಇರಲಿಲ್ಲ ಕರೆಕ್ಟಾಗಿ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲಿಲ್ಲ ಸಿಗಕ್ಕೆ ಸ್ಟಾರ್ಟ್ ಆಯ್ತು ಅದಕ್ಕೆ ಈ ಸಂಘಟನೆಗಳ ಮೂಲಕ ಚಳಿಗಳ ಮೂಲಕ ಒಂದು ಸಾಂಸ್ಥಿಕ ರೂಪ ಸಿಗ್ತಾ ಹೋಯ್ತು ಅದರ ಪರಿಣಾಮ ಎಲ್ಲವೂ ಸಂಘಟಿತವಾಗಿ ಯಾರೋ ಇವರೇ ನಡೆಸಿದ್ದಾರೇನೋ ಎಂಬಂತೆ ಬಂತು ನಿಜಾನೂ ಕೂಡ ನಡೆಸಿದ್ರು ಒಬ್ಬರು ಸ್ಪಷ್ಟವಾದ ನಿಲುವು ತೊಗೊಂಡ್ರು ಇನ್ನೊಬ್ಬರು ಎಡಬಿಡಂಗಿಗಳಾಗಿ ಮಧ್ಯ ನಿಂತುಕೊಂಡ್ರು ಎಡಬಿಡಂಗಿಗಳನ್ನು ಜನ ಕೈ ಬಿಟ್ಟರು ಸ್ಪಷ್ಟವಾದ ನಿಲುವು ತೆಗೆದುಕೊಂಡವ್ರು ಒಪ್ಕೊಂಡು ಒಪ್ಕೊಂಡ್ರು ಅಷ್ಟೇ ದಟ್ಸ್ ಆಲ್ ಹೌದು ವೆರಿ ಸಿಂಪಲ್ ಹಾಗಿದ್ದರೆ ಮಾನ್ಯ ಸಿ ಟಿ ರವಿಯವರೇ ಪೊಲಿಟಿಕಲಿ ಏನು ಲೆಸನ್ ಡ್ರಾ ಮಾಡಬೇಕು ನಾವು ನಾಲ್ಕು ಈ ದಶಕದಲ್ಲಿ ದೋಸ್ ಹೂ ಥಿಂಕ್ ನಾನು ಡಿಸ್ಪ್ಯಾಷನೇಟಾಗಿ ಮಧ್ಯದಲ್ಲಿ ಇರಬೇಕು ಅನ್ನೋದು ಹಾಗಿದ್ರೆ ಒಳ್ಳೆಯದು ಅಂತನೋ ಅಥವಾ ನಿರ್ದಿಷ್ಟವಾದ ಸರಿಯೋ ತಪ್ಪೋ ಒಪ್ತೀವೋ ಬಿಡ್ತೀವೋ ಒಂದು ನಿರ್ಧಾರಕ್ಕೆ ಕಟಿಬದ್ಧರಾಗಿ ನಿಲ್ಲಬೇಕು ಅಂತಾನೋ ಏನು ಪೊಲಿಟಿಕಲ್ ಲೆಸನ್ ಏನಂಗಾದರೆ ಬಿಕಾಸ್ ಟುಡೇ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇವತ್ತು ಒಂದು 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 ರಾಜಕೀಯ ಪಕ್ಷಕ್ಕೆ ವೈಚಾರಿಕ ಸ್ಪಷ್ಟತೆ ಇರಬೇಕು ಸ್ಪಷ್ಟ ಗುರಿ ಇರಬೇಕು ವೈಚಾರಿಕ ಸ್ಪಷ್ಟತೆ ಮತ್ತು ಸ್ಪಷ್ಟ ಗುರಿ ಎರಡನ್ನೂ ಸ್ವತಂತ್ರ ನಂತರ ಕಾಂಗ್ರೆಸ್ ಪಾರ್ಟಿ ಕಳ್ಕೊಳ್ತು ಸ್ವತಂತ್ರ ಪೂರ್ವದಲ್ಲಿ ಅವರಿಗೊಂದು ವೈಚಾರಿಕ ಸ್ಪಷ್ಟತೆಯೂ ಇತ್ತು ಒಂದು ಸ್ಪಷ್ಟ ಗುರಿಯೂ ಇತ್ತು ಆದರೆ ಆಮೇಲಿನ ನೇತೃತ್ವ ಅದನ್ನು ಕಳ್ಕೊಳ್ತು ಭಾರತೀಯ ಜನತಾ ಪಾರ್ಟಿಗೆ ವೈಚಾರಿಕ ಸ್ಪಷ್ಟತೆಯೂ ಇದೆ ಸ್ಪಷ್ಟ ಗುರಿಯೂ ಇದೆ ಹಾಗಾಗಿ ನಮಗೆ ಯಾವಾಗಲೂ ಗೊಂದಲದ ತೀರ್ಮಾನಗಳು ಯಾವತ್ತೂ ನಮ್ಮಲ್ಲಿ ಬಂದಿಲ್ಲ ಎಲ್ಲ ಎಲ್ಲವೂ ಸ್ಪಷ್ಟ ತೀರ್ಮಾನಗಳೇ ಹಾಗಾಗಿ ಜನ ನಮ್ಮನ್ನು ನಂಬಿದ್ರು ಒಪ್ತಾ ಬಂದರು ಈಗ ನಮ್ಮದೆಲ್ಲ ಕುಟುಂಬದ ಹಿನ್ನೆಲೆ ನೋಡಿಕೊಂಡ್ರೂ ರಾಜಕೀಯ ಹಿನ್ನೆಲೆ ಅಲ್ಲ ನನ್ನಂತ ಎಷ್ಟು ಸಾವಿರ ಜನರಿಗೆ ಅವಕಾಶವನ್ನು ಒದಗಿಸ್ಕೊಡ್ತು ನೇತೃತ್ವವನ್ನು ಕೊಡ್ತು ಅದಕ್ಕೆ ವೈಚಾರಿಕ ಸ್ಪಷ್ಟತೆಯ ಕಾರಣ ಇನ್ಯಾವುದೂ ಅಲ್ಲ ನಿಮ್ಮ ನಿಮ್ಮ ಜೊತೆನಲ್ಲಿ ಹಂಚಿಕೊಳ್ತಾ ಇದ್ದೆ ಎಸ್ ಲಾಲ್ ಎಸ್ ಪ್ಲೀಸ್ ಎಸ್ ಪ್ಲೀಸ್ ಲಾಲ್ ಕೃಷ್ಣ ಅದ್ವಾನಿಯವರ ರಥಯಾತ್ರೆ ಆ ರಥಯಾತ್ರೆ ತೀರ್ಮಾನ ತಗೊಂಡಿದ್ದಿದೆಯಲ್ಲ ಆ ರಥಯಾತ್ರೆಯ ತೀರ್ಮಾನ ಆ ಸಾವಿರಾರು ಜನರನ್ನು ಸ್ವಯಂ ಪ್ರೇರಿತವಾಗಿ ಬಿ ಜೆ ಪಿ ಸದಸ್ಯರನ್ನಾಗಿ ಮಾಡ್ತು ಯಾರು ಬಂದು ಕೇಳಿದ್ದಲ್ಲ ಆಗಿದ್ದಲ್ಲ ತಾನು ಸ್ವಯಂ ಪ್ರೇರಿತವಾಗಿ ಅವರೇ ಭಾಜಪ ಧ್ವಜ ಎಲ್ಲಿದೆ ಅಂತ ಹುಡ್ಕೊಂಡು ಹೋದರು ಧ್ವಜ ಕೊಡುವ ಶಕ್ತಿಯೂ ಕೂಡ ನಮ್ಮ ಜಿಲ್ಲಾ ಮಟ್ಟದ ನಾಯಕತ್ವಕ್ಕಾಗಲಿ ರಾಜ್ಯ ಮಟ್ಟದ ನಾಯಕತ್ವಕ್ಕಾಗಲಿ ಧ್ವಜ ಪೂರೈಸುವ ಶಕ್ತಿಯೂ ಇರಲಿಲ್ಲ ನಿಮಗೆ ಆಶ್ಚರ್ಯ ಆಗತ್ತೆ ನಾನು ಹೇಳಿದ್ರೆ ಇವತ್ತು ನಿಮ್ಮ ರಾಜ್ಯದಲ್ಲಿ ಇರುವಂತಹ ಬಹುದೊಡ್ಡ ನಾಯಕರೊಬ್ಬರಿಗೆ ಅವತ್ತಿನ ಅವರ ಕಾರಿಗೆ ಡೀಸೆಲ್ ಹಾಕಿಸೋ ಶಕ್ತಿನೂ ಇರಲಿಲ್ಲ ಮತ್ತೊಂದು ಹೋದಾಗ ಅಲ್ಲಿ ಯಾರು ಹಾಕಿಸ್ತಾರೆ ಅಂತ ಮೊದಲೇ ಲೆಕ್ಕ ಹಾಕ್ತಿದ್ರು ಡೀಸೆಲ್ ಇಲ್ಲ ನಮಗೆ ನಮಗೆ ಸೂಚನೆ ಇರ್ತಿತ್ತು ನಾವು ಯಾರೇ ಬಂದರೂ ಅವ್ರ ಬಸ್ ಚಾರ್ಜಿಗೆ ಹಣ ಮತ್ತು ಕಾರಿಗೆ ಡೀಸೆಲ್ ತುಂಬಿಸುವಂತ ಕೆಲಸ ಸ್ಥಳೀಯ ಘಟಕಗಳದ್ದು ನಾವು ಒಬ್ರಿಗೊಬ್ರು ಜೋಡಿಸ್ಕೊಂಡು ಹಾಕಿ ಅಲ್ಲಿಗೆ ಡೀಸೆಲ್ ತುಂಬಿಸಿ ಅವ್ರಿಗೆ ಬಸ್ ಚಾರ್ಜಿಗೂ ದುಡ್ಡು ಕೊಟ್ಟು ಕಳಿಸ್ತೀವಿ ಇಟ್ಟು ಕೊಡ್ತಾ ಇದ್ವಿ ಮನೇನ ಕಷ್ಟಪಟ್ಟು ಕಟ್ಟಿದ್ರೆ ಅದನ್ನ ಆಸ್ವಾದಿಸುವ ರೀತಿ ಮತ್ತು ಅನುಭವಿಸುವ ರೀತಿ ಬೇರೆ ಅಂತೆ ಭಾಳ ಸುಲಭವಾಗ ಮನೆ ಕಟ್ಟಿಬಿಟ್ರೆ ಅದರಲ್ಲಿ ಭಾಳ ದೊಡ್ಡ ಮೆಮೊರಿಗಳೇನಿರಲ್ವಂತೆ ಅಥವಾ ಕಟ್ಟಿರೋ ಮನೆ ತಗೊಂಡ್ರು ಅಷ್ಟೇ ಅಷ್ಟು ಪಟ್ಟು ಕಟ್ಟಿದ್ರೆ ಮನೆ ಬೇರೆಯವರು ಕಟ್ಟಿದ ಮನೆ ಒಳಗೆ ಹೋದ್ರೆ ಇನ್ನೂ ಪಾಲಿಗೆ ತಗೊಂಡ್ಬರಕ್ಕು ಒಂದೊಂದು ಇದು ಮಾಡೋಕ್ಕೂ ಕಷ್ಟಪಟ್ಟಿದ್ರೆ ಎಲ್ಲ ಮೆಮೊರಿಗಳಾಗಿ ಉಳಿಯುತ್ತೆ ಕತೆಗಳಾಗಿ ಇಲ್ಲಿದ್ರೆ ಭಾಳ ಕಷ್ಟ ಹಂಗಾಗಿ ಭಾಳ ಜನಕ್ಕೆ ಭಾಳ ಕಡೆ ಸುಮ್ಮನೆ ಪುಕ್ಕಟ್ಟೆ ಮನೆ ಕಟ್ಕೊಟ್ಬಿಟ್ಟಿದ್ರು ಹಂಗಾಗಿ ನೆಮ್ಮದಿಯಾಗಿ ಎದ್ರು ಪಾಪ ಸಿಗಾಕೊಂಡಿದ್ರು ಕ್ವಿಕ್ಲಿ ಕ್ವಿಕ್ಲಿ ಕಾಮೆಂಟಲ್ಲಿ ಕಾಂಗ್ರೆಸ್ ಅಸ್ಯೂಮ್ಡ್ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಿಲ್ಲ ಆ ಸಂದರ್ಭದಲ್ಲಿ ನಾನು ಎರಡೂ ಕಡೆ ಇರಬೇಕು ಅನ್ನೋ ಟ್ರೈ ಮಾಡೋಕ್ಕೆ ಹೋಯಿತು ಅದನ್ನು ಬಹುಜನರು ಓಲೈಕೆಯ ರೂಪದಲ್ಲೇ ಅದನ್ನು ಜನ ನಾನು ನೋಡಲಿಲ್ಲ ಅಂತ ಹೇಳಲಿಲ್ಲ ನೋಡಿದ್ರು ಅಥವಾ ಅವ್ರು ನೋಡೋ ಹಾಗೆ ಮಾಡಿದ್ರು ಎರಡೂ ಆಗಿರ್ಬೋದು ಅದು ಇರ್ಬೋದು ಆದರೆ ಈಗ ದಿ ಸೇಮ್ ಪಾರ್ಟಿ ಅಪಿಯರ್ಸ್ ಟು ಬಿ ಟೇಕಿಂಗ್ ಎ ಸ್ಟ್ಯಾಂಡ್ ಇಲ್ಲ ರಾಮ ನನ್ನಲ್ಲೂ ಇದ್ದಾನೆ ಸರ್ವಾಂತರ್ಯಾಮಿಯಾದ ರಾಮ ನನ್ನನ್ನು ಕೈ ಬಿಡಲ್ಲ ಎಲ್ಲ ಭಕ್ತರ ಹೃದಯದಲ್ಲಿ ಇದ್ದಾನೆ ಈ ನಡೀತಾ ಇರೋದು ಬಹಳ ಸಂತೋಷ ಒಳ್ಳೇದು ಅಂತ ಈ ಭಕ್ತಿ ಅಥವಾ ಈ ನಂಬಿಕೆ ಅಥವಾ ಈ ಈಗ ಒಂದು ಸ್ಪಷ್ಟತೆಯವ್ರಿಗೆ ಏನಾದ್ರು ಸಿಗ್ತಾ ಇದ್ದಾರೆ ಒಪ್ಪಬಹುದಲ್ಲ ಜನ ಅಂದ್ರೆ ನೀವು ಹೇಳೋದು ಇವತ್ತಿನ ಕಾಂಗ್ರೆಸ್ ಏನು ರಾಮನ್ ಬಗ್ಗೆ ಸಕಾರಾತ್ಮಕವಾದ ವಿಚಾರ ಹೇಳ್ತಾ ಇದೀವಿ ಅದರಿಂದ ಜನ ಒಪ್ಪಬಹುದು ಅಂತೇಳಿ ಆದರೆ ಆ ಹೇಳೋದಕ್ಕೂ ಮಾಡೋದಕ್ಕೂ ತಾಳ್ಮೆಯಲ್ಲಿರಬೇಕು ಹೇಳೋದೇನೋ ಪ್ರಕಟಣೆ ಮಾಡೋದೇನೋ ಮಾಡೋದೇನೋ ಅಂತ ಆದರೆ ಜನರು ಮುಟ್ಟಾಳ್ರಲ್ಲ ಇವತ್ತು ಜನರಿಗೆ ಎಲ್ಲರ್ಕಿಂತ ಜಾಸ್ತಿ ಬುದ್ಧಿವಂತರ ಜನರು ನಾವು ಚರ್ಚೆ ಮಾಡೋದಕ್ಕೆ ಇಲ್ಲಿ ಕೂತಿದೀವಿ ನಮ್ಕಿಂತ ಒಬ್ಬ ಬುದ್ಧಿವಂತರು ಸಾಮಾನ್ಯ ಜನರಿದ್ದಾರೆ ಆದ್ರಿಂದ ಅವ್ನಿಗೆ ಅವಕಾಶ ಸಿಕ್ಕಿಲ್ಲ ನಿಮಗೂ ನನಗೂ ಸಿಕ್ಕಿದೆ ಅದೇ ಆದ್ರಿಂದ ಆದ್ರಿಂದ ನೀವು ಯಾವುದೋ ಒಂದು ಮತ್ತೆ ರಾಜಕೀಯ ಪುನರುತ್ಥಾನಕ್ಕೋಸ್ಕರ ತೋರ್ಪಡಿಕೆಗೋಸ್ಕರ ಏನೋ ಒಂದು ಮಾಡಿ ನೀವು ಮಾಡುವಂತ ಕೆಲಸ ಹಳೆಯದೇ ಆಗಿದ್ರೆ ಜನ ಅದನ್ನು ಕ್ವಿಕ್ ರೆಸ್ಪಾಲ್ ಬಿಫೋರ್ ಐ ಗೋ ಟು ರವಿ ಅಂಡ್ ಕ್ಲೋಸ್ ಕಾಂಗ್ರೆಸ್ಗೆ ಸ್ಪೆಸಿಫಿಕ್ ಪ್ರಾಬ್ಲಮ್ ಬಂತು ಏನು ಅಂದರೆ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಅದಕ್ಕಿಂತ ಸ್ವಲ್ಪ ಹಿಂದೆ ಬೇರೆ ಬೇರೆ ಆದಂಥ ರಾಜಕೀಯ ಶಕ್ತಿಗಳು ಯಾವುದನ್ನು ಕಾಂಗ್ರೆಸ್ ನಂಬ್ಕೊಂಡು ಕೂತಿತ್ತೋ ಅದಕ್ಕೇ ಕೈ ಹಾಕ್ಬಿಟ್ರು ಅದರಿಂದಾಗಿ ಏನಾಯಿತು ಅಂದರೆ ಈಗ ಬಿ ಎಸ್ ಪಿ ಇರ್ಬೋದು ಮುಲಾಯಂ ಸಿಂಗ್ ಇರ್ಬೋದು ಅವ್ರು ನಂಬ ಕಾಂಗ್ರೆಸ್ಗಿಂತನೂ ಹೆಚ್ಚು ಫಿಯರ್ಸ್ ಆದ್ರೆ ಅಂದ್ರೆ ಹೆಚ್ಚು ಫೋರ್ಸ್ಫುಲ್ಲಾಗಿ ಅವರವ್ರ ಸಿದ್ಧಾಂತಕ್ಕಷ್ಟೇ ಅಲ್ಲ ಅಲ್ಪಸಂಖ್ಯಾತರನ್ನು ಹೆಂಗೆ ನಾವು ನಮ್ಮ ಕಡೆಗೆ ತಗೊಳ್ಬೋದು ಅನ್ನೋ ದೃಷ್ಟಿಯಿಂದ ಅದೇ ದೃಷ್ಟಿಕೋನವನ್ನು ಇಟ್ಕೊಂಡು ಮುಲಾಯಂ ಸಿಂಗ್ ಅಯೋಧ್ಯಾದಲ್ಲಿ ಕೂಡ ಫೈರಿಂಗ್ ಮಾಡ್ಸಿದ್ರು ಇದು ಆದ ನಂತರ ಏನಾಯಿತು ಅಂದರೆ ನೀವು ಹೇಳಿದ್ರಲ್ಲ ಎಡಬಿಡಂಗೆ ಆಗಿಬಿಡ್ತು ಕಾಂಗ್ರೆಸ್ಸು ಅಂತ ಒಂದು ಕಡೆಯಿಂದ ಯಾವುದನ್ನು ನಂಬ್ಕೊಂಡು ಕೂತಿತ್ತು ಅವರನ್ನ ದೋಚ್ಕೊಂಡು ಹೋಗೋದಕ್ಕೆ ಇಲ್ಲಿ ಡಿ ಎಂ ಅಲ್ಲೂ ಬಹಳ ಜನ ಪೂಜೆ ಮಾಡೋರು ಆದ್ರೆ ಆಡಳಿತಾತ್ಮಕವಾಗಿ ಸಾರ್ವಜನಿಕವಾಗಿ ರಾಜಕೀಯವಾಗಿ ನಿರ್ಧಾರಗಳು ಎಡಬಡಂಗಿ ಆಗ್ತಾವ ಆಗ್ತಿರ್ಲಿಲ್ಲ ಇವತ್ತಿನ ಕಾರಣ ಒಬ್ರ ಅಭಿಪ್ರಾಯ ಅವರ ಅಭಿಪ್ರಾಯ ಹೇಗಿತ್ತು ದೇಶದ ಅಭಿಪ್ರಾಯ ಅಭಿಪ್ರಾಯ ಆಗುವಂತ ಸ್ಥಿತಿ ಇತ್ತು ಕಾಂಗ್ರೆಸ್ ತಾನ್ ನ್ಯೂಟ್ರಲ್ ಸೆಂಟ್ರಲ್ ಅಂತ ಹೇಳಿದ್ರು ಕೂಡ ಅವರ ಐಡಿಯಾಲಜಿ ವಾಸ್ ಲೆಫ್ಟಿಸ್ಟ್ ಬಿಕಾಸ್ ದೇವರ್ ಬಿಹೈಂಡ್ ಲೆಫ್ಟಿಸ್ಟ್ ಇವಾಗ ನೀವು ಇರ್ಫಾನ್ ಹಬೀಬ್ ತಗೊಳ್ಳಿ ಅಥವಾ ಚರಿತ್ರೆ ಬರೆದವರು ಕಾಂಗ್ರೆಸ್ನ ಇದ್ದ ಮುಜಮ್ದಾರ್ ಅಂತವರು ಆರ್ ಸಿ ಮುಜಮ್ದಾರ್ ಅಂತವರು ಅವರೆಲ್ಲ ಒಂದ್ ರೀತಿ ಹಿಂದೂ ಅನ್ನೋದು ಒಂದು ವಿರೋಧಿ ಇದು ಅಂತ ಅಂದ್ರೆ ಹಿಂದೂ ಅಂತಂತ ಹೇಳುವಂತದ್ದೇ ಕಮ್ಯೂನಲ್ ಅನ್ನೋದನ್ನ ಈ ಕಾಂಗ್ರೆಸ್ ಲೀಡರ್ ತಲೆಯಲ್ಲಿ ಹೋಗ್ಸ್ಬಿಟ್ರು ಆದ್ರಿಂದ ದೇಬಿಕೆ ಮೋರ್ ಲೆಫ್ಟಿಸ್ಟ್ ರಾಧರ್ ದಂದ ರಿಯಲ್ ಲೆಫ್ಟಿಸ್ಟ್ ಯಾಕಂದ್ರೆ ಇದು ಮುಂದುವರೆದಂತೆ ಅಂದರೆ ಈಗ ಮುಲಾಯಂ ಸಿಂಗ್ ಅಂತವ್ರು ಹೆಚ್ಚು ಎಕ್ಸ್ಟ್ರೀಮ್ಗಳನ್ನು ತಗೊಂಡ್ರು ಈಗ ಎಲ್ಲ ಕಡೆ ಇವು ಕರ್ನಾಟಕದಲ್ಲಿ ಒಂದೆರಡು ಪಾರ್ಟಿ ಇದ್ದು ತಮಿಳುನಾಡಿನಲ್ಲಿ ಡಿ ಎಮ್ ಕೆ ಇವನ್ ಎ ಡಿ ಎಮ್ ಕೆ ಕೂಡ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರ ಪರ ಅನ್ನೋದನ್ನೇ ಸ್ಟ್ಯಾಂಡ್ ತಗೊಂಡ್ರು ಕೇರಳದಲ್ಲಿ ತಗೊಂಡ್ರು ಆಂಧ್ರದಲ್ಲಿ ತಗೊಂಡ್ರು ಈಗಿರುವಂಥ ತೆಲಂಗಾಣದಲ್ಲಿ ತಗೊಂಡಿದ್ದಾರೆ ಅಂದರೆ ಆವಾಗ ಆಂಧ್ರನೇ ಇತ್ತಿನ್ನು ಅಂದರೆ ಇಡೀ ದೇಶದಲ್ಲಿ ಈ ಥರದ್ದು ಒಂದು ವಾತಾವರಣ ಇದ್ದಾಗ ಇದ್ದದ್ದೇ ಹತ್ತು ಹನ್ನೆರಡು ಪರ್ಸೆಂಟ್ ಪರ್ಸೆಂಟದ್ದು ಅದು ಅಂದರೆ ಹತ್ತು ಹನ್ನೆರಡು ಪರ್ಸೆಂಟದ್ದೇ ಶೇರು ಅದಕ್ಕಾಗಿ ಹೊಡೆದಾಡೋಕ್ಕೆ ಶುರು ಮಾಡಿದಂಥ ಆ ಗ್ರೂಪ್ಗಳಿಂದಾಗಿ ಕಾಂಗ್ರೆಸ್ಗೆ ಇನ್ನೂ ಹೆಚ್ಚಿನ ಭ್ರಮ ನಿರಸನ ಆಯಿತು ಯಾರಿಗಾಗಿ ನಾವು ಇಲ್ಲಿರುವಂಥ ಸಂಸ್ಕೃತಿಯ ಇಲ್ಲಿಯ ಗಟ್ಟಿ ಜೀವಿಗಳನ್ನು ವಿರುದ್ಧ ಹಾಕ್ಕೊಂಡವೋ ಅವರೇ ಇವತ್ತು ನಮ್ಮ ಜೊತೆ ಇಲ್ಲಲ್ಲ ಅನ್ನುವಂಥ ಒಂದು ರಾಜಕೀಯ ಭಾವನೆ ಅವ್ರಿಗೆ ಕಾಡಕ್ಕೆ ಶುರುವಾಯಿತು ಅದರ ಒಂದು ಪ್ರತೀಕವಾಗಿ ಈಗ ನೀವು ಒಂದು ವಾರದಿಂದ ನೋಡ್ತಾ ಇದ್ದೀರಿ ಕರ್ನಾಟಕದ ಧುರೀಣರಿಂದ ಹಿಡ್ಕೊಂಡು ಕೇಂದ್ರದ ಮಧ್ಯಪ್ರದೇಶದ ಧುರೀಣರವರೆಗೂ ಇವತ್ತಾದ್ರೂ ಅವ್ರಿಗೆ ಅನ್ಸಕ್ ಶುರು ಆಗಿದೆ ರಾಮೇನ್ ನಿಮ್ಮದೇ ಪ್ರಾಪರ್ಟಿನ ನಮ್ದೂ ಇದಾನೆ ಅಂತ ಮೊದ್ಲಿಂದಾನು ಹೇಳ್ಕೊಂಡ್ ಬಂದಿದ್ದಾರೆ ಸರ್ ಆ ಹೋರಾಟಗಳು ನಡೀತಾ ಹೇಳ್ತಿದ್ರು ಆದ್ರೆ ನಿನ್ನೆ ಕಮಲ್ನಾಥ್ ಅವರು ಹನುಮಾನ್ ಚಾಳೀಸಾ ಹೇಳಿ ಮಾಡಬಾರ್ದು ಅಂತ ಹೇಳಲ್ಲ ಆದರೆ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ನಾ ಹೇಳ್ತಾ ಇದ್ದೀನಿ ಮಾಡಿ ಇನ್ನೊಂದು ಹದಿನೈದು ವರ್ಷಕ್ಕೆ ಅವ್ರಿಗೂ ಸಿಗ್ಬೋದು ಲಾಭ ಅದೇ ಗೆಲುವಿನ ಒಬ್ಬರಲ್ಲಿ ನನಗೇನು ಬಿ ಜೆ ಪಿಗೆ ಸಿಗಬೇಕು ಅಂತ ಇಲ್ಲ ನಮ್ಮ ಸಾಂಸ್ಕೃತಿಕ ಏನು ಒಂದು ಸ್ವಾಭಿಮಾನದ ಪ್ರತೀಕ ಇದೆ ನಮ್ಮ ಮನಸ್ಸಿನಲ್ಲಿ ಅದನ್ನು ಯಾರೇ ಮಾಡ್ಲಿ ನಾಳೆ ಕಮ್ಯುನಿಸ್ಟ್ರೇ ಬಂದ್ ಮಾಡಿದ್ರು ಕೂಡ ಕಮ್ಯುನಿಸ್ಟ್ ಹೇಳಿ ಸ್ಟ್ರಿಕ್ಟ್ ಆಗಿ ರಿಲೀಫ್ ರವಿ ನೀವಿಬ್ರು ನಮ್ಮ ಜೊತೆ ಇರ್ತೀರಿ ಮಾನ್ಯ ಮಂತ್ರಿಗಳು ತಾವು ಹೇಳಕ್ಕೆ ಹೊರಟಿದ್ರಿ ಆಗ ನಮ್ಮ ಅಭಿಪ್ರಾಯ ಇವೆಲ್ಲ ಸರಿ ಹೋಗಿದೆ ಮಾಡಿದೆ ಅಂತ ಬಟ್ ಒಂದು ಲೆಟ್ ಮಿ ಆಸ್ಕ್ ಯು ಇವತ್ತಿನ ಈ ಸನ್ನಿವೇಶಕ್ಕೆ ರಾಜಕೀಯವಾಗಿ ಅವತ್ತು ಅಧಿಕಾರದಲ್ಲಿದ್ದವರು ಅದನ್ನು ನಿರ್ಲಕ್ಷ್ಯ ಮಾಡಿದ್ದು ಮತ್ತು ಆ ಅಧಿಕಾರದ ಮದ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಯಾರುವೆ ಅನ್ನುವಂಥ ಭ್ರಮೆಯಲ್ಲಿದ್ದಂಥದ್ದು ಅವತ್ತು ದೇಶವನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರು ನಿಯಂತ್ರಣವನ್ನು ಮಾಡ್ತಾ ಇತ್ತು ಹೌದು ಇವತ್ತು ಭಾರತೀಯ ಜನತಾ ಪಕ್ಷವು ಹೆಚ್ಚು ಕಡಿಮೆ ಹಂತ ಹಂತವನ್ನೇ ಇದೆ ಹೆಚ್ಚು ಕಡಿಮೆ ದೇಶದ ನಿಯಂತ್ರಣವೂ ಹೌದು ನಮ್ಮನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲವೇನೋ ಅಂತ ಸೊ ಡು ಯು ಥಿಂಕ್ ದರ್ ಇಸ್ ಅ ವಾರ್ನಿಂಗ್ ಅಥವಾ ಎಚ್ಚರಿಕೆಯ ರೂಪದ ಒಂದು ಸಂದೇಶ ನಿಮಗೂ ಅಡಗಿದೆ ಅಂತ ಇಲ್ಲ ಒಂದೇನಂತಂದರೆ ಹಾಗೆ ಭಾವಿಸುವ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಅಧಿಕಾರದಿಂದ ಹೊರಗೆ ಹೊರಗಿರ್ತಕ್ಕಂಥ ವ್ಯವಸ್ಥೆ ಸ್ವಾರ್ಥದ ಯೋಚನೆ ಮಾಡದಿರ್ತಕ್ಕಂಥ ವ್ಯವಸ್ಥೆ ಆ ವ್ಯವಸ್ಥೆ ಅಧಿಕಾರದಲ್ಲಿ ಇದ್ದವರಿಗೆ ಅಹಂಕಾರ ಬಂದರೆ ಅಧಿಕಾರದಲ್ಲಿ ಇದ್ದವರು ದಾರಿ ತಪ್ಪಿದರೆ ಅವ್ರನ್ನ ಎಚ್ಚರಿಸ್ತಕ್ಕಂಥ ಸರಿದಾರಿಗೆ ತರ್ತಕ್ಕಂಥ ಮಿತಿ ಮೀರಿ ಹೋದರೆ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿ ಕೂರಿಸುವ ಸಾಮರ್ಥ್ಯ ಇರುವಂಥ ಒಂದು ವ್ಯವಸ್ಥೆ ಇದೆ ಹಾಗಿಂದ ಹೇಗೆ ನುಷಿ ಬಂದು ಯೋಚನೆ ಮಾಡಿದೆ ಅಯ್ಯೋ ಈಗ ಕಡಿಮೆ ಇವಾಜಕ್ಕೆ ಮಾರ್ಗದರ್ಶನ ದಿನಮಾನಗಳಲ್ಲಿ ಆ ವ್ಯವಸ್ಥೆಯನ್ನು ನಂಬುದವ್ರು ನಿಮ್ಮಲ್ಲಿ ಇರ್ತಾರೆ ಅನ್ನೋದೇ ನಂಗೆ ಡೌಟ್ ಅರ್ಜನ ಹೊರಗಡೆ ಅವ್ರು ಇದ್ದಾರೆ ಸಂಬಂಧವೇ ಇಲ್ಲದ ಇಲ್ಲ ನಾನು ಬಹಳ ನಾನು ಬಹಳ ಸರಿ ಹೇಳಿದ್ದೀನಿ ನಮ್ದು ಪ್ರಾಡಕ್ಟ್ ಅಲ್ಲೊಂದು ಇಲ್ಲೊಂದು ಪ್ರಾಡಕ್ಟ್ರಲ್ಲಿ ದೋಷ ದೋಷ ಇರ್ಬೋದು ಪ್ರೊಡಕ್ಷನ್ ಯೂನಿಟ್ ನಲ್ಲಿ ದೋಷ ಇಲ್ಲ ಪ್ರೊಡಕ್ಷನ್ ಯೂನಿಟ್ಟು ಮತ್ತೆ ನೂರು ಜನ ನರೇಂದ್ರ ಮೋದಿಯವರನ್ನ ಸೃಷ್ಟಿ ಮಾಡುವ ಸಾಮರ್ಥ್ಯ ಇರುವ ಪ್ರೊಡಕ್ಷನ್ ಯೂನಿಟ್ಟು ಹಾಗಾಗಿ ಏನೂ ಚಿಂತೆ ಇಲ್ಲ ಆ ಪ್ರೊಡಕ್ಷನ್ ಯೂನಿಟ್ ಸರಿಯಾಗಿದೆ ಅದು ಸರಿಯಾದ ಕೆಲಸ ಮಾಡ್ತಾ ಇದೆ ಸರಿಯಾದ ಕೆಲಸ ಮಾಡ್ತಿರೋದ್ರಿಂದಲೇ ಸರಿಯಾದ ನಾಯಕತ್ವ ಕಾಲ ಕಾಲಕ್ಕೆ ಸಿಗ್ತಾ ಇದೆ ಯಾವ ವ್ಯತ್ಯಾಸವೂ ಆಗಲ್ಲ ನಾವು ಒಂದು ಮಾತ್ರ ನಿಮ್ಗೆ ಹಂಚ್ಕೊಳ್ಬೇಕು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದರು ರಾಮಾಯಣ ಬಿ ಜೆ ಪಿಯವ್ರ ಸೊತ್ತ ನಮಗೂ ಸೇರಿದವನು ರಾಮ ಅಂತ ನಾನು ಒಪ್ತೇನೆ ರಾಮ ಯಾರು ಸೊತ್ತೂ ಅಲ್ಲ ಅವನನ್ನು ಆರಾಧಿಸುವವರು ಅವನು ವಿರೋಧಿಸುವವರು ಎಲ್ಲರಿಗೂ ಸೇರಿದವನು ಜಗದೊಡೆಯ ಅವನು ಆದರೆ ರಾಮ ಮಂದಿರದ ನಿರ್ಮಾಣದ ನೇತೃತ್ವ ಅದು ಕಾಂಗ್ರೆಸ್ಸಿಗೆ ಸೇರಿದ್ದಲ್ಲ ಆ ನೇತೃತ್ವದ ಅವಕಾಶವನ್ನು ಕಾಂಗ್ರೆಸ್ ಕಳ್ಕೊಳ್ತು ಇವತ್ತೇನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಆ ನಿರ್ಮಾಣದ ನೇತೃತ್ವ ಮಂದಿರದ ಪರವಾಗಿ ಹೋರಾಟ ಮಾಡಿದವರು ಎಡಬಿಡಂಗಿಗಳಿಗೆ ನೇತೃತ್ವ ಸಿಗಕ್ಕೆ ಸಾಧ್ಯ ಇಲ್ಲ ಅವರ ಎಡಬಿಡಂಗಿ ನಿಲುವುಗಳು ಅವ್ರನ್ನ ಅತಂತ್ರವಾಗಿ ಮಾಡ್ತು ಹಾಗಾಗಿ ರಾಮನ ಭಕ್ತರಾಗಿ ನೀವು ರಾಮ ಯಾರಿಗೆ ಸೇರಿದ್ದು ಅಂತ ಕೇಳಿದ್ರೆ ಅವನು ರಾಮ ಭಕ್ತರಿಗೆ ಸೇರಿದವನು ಎಲ್ರಿಗೂ ಸೇರಿದವನು ಆದರೆ ಆದರೆ ರಾಮ ಮಂದಿರದ ಚಳುವಳಿಯಲ್ಲಿ ಕಾಂಗ್ರೆಸ್ ಪಾತ್ರ ಏನು ರಾಮಮಂದಿರದ ಚಳುವಳಿಯಲ್ಲಿ ತನ್ನ ಸ್ಪಷ್ಟತೆಯನ್ನು ಏನು ಹೇಳ್ತು ಸುಪ್ರೀಂ ಕೋರ್ಟಿಗೆ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಅಫಿಡವಿಟ್ ಕೊಟ್ಟಂಥ ಮೂರ್ಖತನದ ಕೆಲಸ ಮಾಡಿದವರು ಯಾರು ಅವರಿಗೆ ಅವರ ಅವರ ರಾಮ ಏನು ಡಿ ಕೆ ಶಿವಕುಮಾರ್ ಹೇಳ್ತಿರೋ ರಾಮ ಮತ್ತು ಅವರ ಸುಪ್ರೀಂ ಕೋರ್ಟಿಗೆ ಫಿಡಮಿಟ್ಟು ಕೊಟ್ಟಂತ ರಾಮ ಎರಡು ಬೇರೆ ಬೇರೆನ ಒಂದೇ ರಾಮನಾ ಶಿವಕುಮಾರ್ ಅಂತ ಕೇಳಲ್ಲ ಒಂದೇ ರಾಮ ಆಗಿದ್ರೆ ಡಿ ಕೆ ರಾಮಾಯಣ್ ಅವರು ರಾಮಾಯಣ ಮಾಡ್ಬೇಕ ನೀವು ಮೂರ್ ಶಿವಕುಮಾರ್ ಹಾಗಾಗಿ ಅವರು ಅವರಲ್ಲಿ ಒಂದು ಸ್ಪಷ್ಟತೆ ಇದ್ರೆ ಆ ಗೊಂದಲದಿಂದ ಹೊರಗೆ ಬರ್ತಾರೆ ಆಲ್ರೆಟ್ ಸೊ ಥ್ಯಾಂಕ್ ಯು ಮಾನ್ಯ ಮಂತ್ರಿಗಳಾದಂಥ ಶ್ರೀ ಸಿ ಟಿ ರವಿಯವರು ಸೋ ಮಚ್ ಒಂದಂತೂ ನಿಜ ಥ್ಯಾಂಕ್ ಯು ಸರ್ ಸೋ ನೈಸ್ ಆಫ್ ಯು ಒಂದಂತೂ ನಿಜ ಇದಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳು ಹೀಗೆ ಮುಗಿಯಲ್ಲ ಹೀಗೆ ಮುಗಿಲಿಕ್ಕೆ ಸಾಧ್ಯವೂ ಇಲ್ಲ ಇದು ಬೇರೆ ಬೇರೆ ರೂಪದಲ್ಲಿ ಬರುತ್ತೆ ಅದು ಕಾಂಗ್ರೆಸ್ನ ಸಾಫ್ಟ್ ಹಿಂದುತ್ವದ ರೂಪದಲ್ಲಾದರೂ ಇರಬಹುದು ಇರ್ಬೋದು ಇನ್ಯಾವುದೋ ಒಂದು ಹಾರ್ಡ್ ಲೈನ್ ವಿಚಾರದಲ್ಲೂ ಇರಬಹುದು ಮಗದೊಂದು ಇರ್ಬೋದು ಮತ್ತೊಂದು ಇರ್ಬೋದು ಬಟ್ ಜನ ನಂಬೋದು ಯಾವಾಗ ಅಂತಂದ್ರೆ ಹೇಳಿದ್ದನ್ನ ಬಿಟ್ಟು ಬಿಡದಂತೆ ಬೆನ್ನು ಹತ್ತಿ ಹೋಗುವವರನ್ನ ಮಾತ್ರ ನಂಬತ್ತಾರಷ್ಟೆ ಹೇಳೋದೊಂದು ಬಿಟ್ಟು ಬಿಟ್ಟು ಟಚ್ ಅಂಡ್ ಗೋ ಟಚ್ ಎಂಡ್ ಗೋ ಟೈಪಲ್ಲಿ ಮಾಡ್ತಾ ಇದ್ರೆ ಅವ್ರು ಅದನ್ನು ಒಪ್ಪಕ್ಕೆ ತಯಾರಿ ಇರಲ್ಲ ಮತ್ತೆ ಅದನ್ನು ಅವ್ರು ನಂಬಾಗೋಗಿದ್ರೆ ಅವರು ಬೇರೆಯವ್ರು ಯಾರು ಹೇಳಿದ್ರು ಕೇಳಿಸ್ಕೊ ಕೇಳಿಸ್ಕೊಳ್ಳಲ್ಲ ನಾಳೆ ಇನ್ನೂ ಒಂದು ಚಳವಳಿನೂ ರೂಪುಗೊಳ್ಬಹುದು ಅದು ಆಗ್ಬೋದು ಆಗದೇನು ಇರ್ಬೋದು ನನಗೆ ಗೊತ್ತಿಲ್ಲ ಏನು ಅಂತ ಲೈಟ್ ಸಿ ಅದೇನು ಆಗತ್ತೆ ಬಿಡುತ್ತೆ ಅನ್ನೋದು ನಾಳಿನ ಕಥೆಗಳು ಇವತ್ತಿನ ಸಂಭ್ರಮಗಳನ್ನ ಬಿಡೋಣ ಕ್ವಿಕ್ ಆಗಿ ಇಲ್ಲಿಯವರೆಗಿನ ಸಂಭ್ರಮದ ದಿನಗಳಿಗೆ ಇದು ಒಂದು ದಿನದ ಕತೆ ಅಲ್ಲ ಯಾವಾಗಲೂ ಓತ್ ತಿಂಗಳು ಬಿಡಿಎಸ್ ಎಸ್ ಅಲರ್ಟ್ ಆಯಿತು ಸರ್ ಇವತ್ತು ಭೂಮಿ ಪೂಜೆ ಮಾಡಿದೆ ಮನೆಗೆ ಅಂತಂದಂಗೆ ಅಲ್ಲ ಆಯ್ತು ಇದಕ್ಕೆ ಇದಕ್ಕೆ ನಡೆದಿರೋ ಹೋರಾಟ ಅಷ್ಟು ದೀರ್ಘಕಾಲದ್ದು ಹಾಗಾಗಿ ಇದು ಅಷ್ಟು ಚರ್ಚೆಗೆ ಇವಾಗಲೂ ಇನ್ನೂ ಇತ್ತಿದೆ ಯಾಕಂದ್ರೆ ಅಷ್ಟು ರೂಪ ಇದೆ ಸ್ವರೂಪ ಇದೆ ಅದಕ್ಕೆ ಅಷ್ಟು ಆಯಾಮಗಳಿವೆ ಅದಕ್ಕೆ ಆಯಾಮಗಳನ್ನೆಲ್ಲ ನೋಡಬೇಕಾದಂಥದ್ದು ನಾನು ಅದಕ್ಕೆ ಹೇಳಿದ್ದಿದ್ದು ನಮ್ಮಲ್ಲಿ ಇದಕ್ಕಿಂತ ಇನ್ನೂ ಒಂದು ಚಳವಳಿ ಒಂದು ದೇಶದ ಒಂದು ಗತಿಯನ್ನೇ ಬದಲಿಸುವಂತಹ ಚಳವಳಿ ಇನ್ನೊಂದು ಬಿಟ್ಟರೆ ಸ್ವಾತಂತ್ರ್ಯ ನಾನು ಹೇಳ್ತಿರೋದು ಇನ್ಯಾವುದೂ ಇಲ್ಲ ಅಂತ ಸದ್ ಹೌದು ಮತ್ತೆ ಮಾಧ್ಯಮಗಳಿಲ್ಲದ ಸಂದರ್ಭದಲ್ಲಿ ಇದಕ್ಕಿಂತ ಒಂದು ಸುದ್ದಿ ಆ ರೀತಿ ಗ್ರಾಮ ಮನೆಗಳನ್ನು ತಲುಪಿದ ಯಾವ್ದಾರು ಒಂದಿದ್ರೆ ಪಾಕಿಸ್ತಾನದ ವಿಚಾರ ಒಂದು ಬಿಟ್ಬಿಟ್ರೆ ಇನ್ಯಾವುದೂ ಇಲ್ಲ ಇಂಟರ್ನೆಟ್ ಏನು ಇಲ್ಲ ಟಿವಿನೇ ಇಲ್ವೇ ಜನ ಸಂಪರ್ಕ ಇಂಟರ್ನೆಟ್ ವಾಟ್ಸ್ಆಪ್ ಮೊಬೈಲು ಸಂದರ್ಭದಲ್ಲಿ ಜನ ಗ್ಯಾಸ್ ಕರ್ಜಿ ಹಾಕಿ ಆರ್ ನಾಲ್ಕು ವರ್ಷ ಮೂರು ವರ್ಷ ಕಾಯ್ಬೇಕಾಗಿದ್ದ ದಿನಗಳು ಫೋನು ನೀವು ಖರೀದಿ ಮಾಡಬೇಕಾಗಿದ್ದ ಟೂ ವೀಲರ್ಗೆ ಕ್ಯೂ ನಿಲ್ಲಬೇಕಾಗಿದ್ದ ದಿನ ಹೌದು ಟಿವಿನೇ ಬುಕ್ ಮಾಡಬೇಕಾಗಿದ್ದ ದಿನಗಳದು ಆಮೇಲೆ ಹೋರಾಟ ಮಾಡುವವರಿಗೆ ಹಿಂದೆ ಯಾವ ಬ್ಯಾಕ್ ಸಪೋರ್ಟ್ ಇರಲಿಲ್ಲ ಸಾಮಾಜಿಕವಾಗಿ ಬಹಳ ದೊಡ್ಡದಾಗಿ ಏನಿರಲಿಲ್ಲ ಆರ್ಥಿಕವಾಗೂ ಇರಲಿಲ್ಲ ಅವಾಗ ಇರಲಿಲ್ಲ ಹಾಗಾಗಿ ರಾಜಕೀಯವಾಗಿ ಬಹಳವಾದಂತಹ ರೀತಿಯಲ್ಲಿ ನಡೆದಿದೆ ಒಂದು ವಿರಾಮ ತೆಗೆದುಕೊಳ್ತಾ ಇದ್ದೀವಿ ನಮ್ಮ ಇಬ್ಬರು ಅತಿಥಿಗಳ ಜ್ಞಾನ ಈ ವಿಚಾರದಲ್ಲಿ ವಿಪರೀತವಾಗಿದೆ ಹಾಗಾಗಿ ಅವ್ರಿಗೆ ಇನ್ನಷ್ಟು ಸಮಯ ಸಿಗಬೇಕಾದ್ದು ನ್ಯಾಯ ಧರ್ಮ Ramane, I think.